ಮದುವೆ ಕಾರ್ಯ ಎಲ್ಲ ಸುಗಮವಾಗಾಯ್ತು. ದೇವರ ದಯದಿಂದ ಗಂಡು ಹೆಣ್ಣು ಸುಖವಾಗಿದ್ರೆ ಸಾಕು. ಏನಂತೀರ ಬಿಗ್ರೆ? ಅಷ್ಟೇ ಅಲ್ವೇ ನಮಗೂ ಬೇಕಾಗಿರೋದು. ಯಾಕಯ್ಯ ಹಾಗೆ ಬ್ರೇಕ್ ಆಗ್ತೀಯ? ರೋಡ್ ಕ್ಲೋಸ್ ಆಗಿದೆ ಸರ್. ಇವತ್ತು ಹೊಸ ಇನ್ಸ್ಪೆಕ್ಟರ್ ಬರ್ತಾ ಇದಾರಮ್ಮ, ಅವ್ರು ತುಂಬಾ ಸ್ಟ್ರಿಕ್ಟ್ ಅಂತೆ. ಎಂತ ಸ್ಟ್ರಿಕ್ಟ್ ಆಫೀಸರ್ ಆದ್ರು ಈ ಊರಿಗೆ ಬರ್ತಿದ್ದ ಹಾಗೆ ಸೊಪ್ಪು ನಾಗ್ ಸುಕ್ ಹೋಗ್ತಾರೆ. ಇವ್ರು ಮಾತ್ರ ಹಾಗಲ್ಲಪ್ಪ, ಕರ್ತವ್ಯದಲ್ಲಿ ಟೈಗರ್ ಅಂತ ಹೆಸರು ತಗೊಂಡಿದ್ದಾರೆ. ಇವ್ರ ಹೆಸರು ಕೇಳಿದ್ರೆ ಸಾಕು, ಎಂತ ಅಪರಾಧಿಗಳಾದ್ರೂ ಹೇಳಿ ಹೆಸರಿಲ್ದ್ರೆ ಓಡ್ ಹೋಗ್ತಾರೆ. ಸದ್ಯ ಅವ್ರು ಬಂದ ಮೇಲಾದ್ರೂ ನಮ್ಮೂರು ಸರೋಗುತ್ತೇನೋ ನೋಡ್ಬೇಕು. ಗುಂಡಿನೇ ಸರಿಯಾಗಿ ಹಾಕೊಳಕ್ ಬರಲ್ಲ, ಇನ್ ಯಾವ ಗುಂಡಿಗೆಲ್ಲ ನೀವು ಅಪರಾಧಿನ ಹಿಡಿತೀರ? ಸಾರಿ ಸರ್. ಆಲ್ರೈಟ್, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಐ ವಾಂಟ್ ಆಲ್ ದ ಡೀಟೇಲ್ಸ್ ಇಮಿಡಿಯೇಟ್ಲಿ. ಚಿಕ್ಕಬಳ್ಳಾಪುರ ಬಸ್ ದರೋಡೆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಸಿಕ್ಕಿಲ್ಲ ಸರ್. ಬನ್ನರ್ಘಟ್ಟ ರಸ್ತೆ ಹುಡುಗಿ ಕೊಲೆ ಬಗ್ಗೆ ಏನಾದರೂ ಸುಳಿವು ಸಿಕ್ತಾ? ಸಿಕ್ಕಿಲ್ಲ ಸರ್. ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕೊಲೆ? ಕೊಲೆ ಅಲ್ಲ, ಆಕ್ಸಿಡೆಂಟ್. ಶಟ್ ಅಪ್. ಐ ನೋ ಇಟ್ ಇಸ್ ಅ ಮರ್ಡರ್. ನಮ್ಮವರೇ ಕೊಲೆಯಾಗಿದ್ರು, ಯಾರದೋ ಕೈವಾಡದಿಂದ ಕೊಲೆನ ಆಕ್ಸಿಡೆಂಟ್ ಅನ್ನೋ ಬಣ್ಣ ಕಟ್ಟಷ್ಟು ಕೀಳ್ಮಟ್ಟಿಗೆ ನಮ್ಮ ಡಿಪಾರ್ಟ್ಮೆಂಟ್ ಹಿಡಿದಿದೆ ಅಂದ ಮೇಲೆ
No, it is a shame to our department. ನಿಮ್ಮನ್ನೇ ನೀವು ಕಾಪಾಡ್ಕೊಳ್ಳಕ್ಕಾಗದೇ ಇದ್ಮೇಲೆ ಪಬ್ಲಿಕ್ಗೆ ಹೇಗ್ರಿ ರಕ್ಷಣೆ ಕೊಡ್ತೀರಾ? ಪ್ರಾಣಕ್ಕೆ ಹೆದ್ರಿ ಕರ್ತವ್ಯಕ್ಕೆ ದ್ರೋಹ ಮಾಡ್ತೀರಾ? ನಮಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್. ಈ ಕಾಕಿ ಬಟ್ಟೆ ಹಾಕಿ ಕ್ಷಣನೇ ನಾವು ಈ ಡಿಪಾರ್ಟ್ಮೆಂಟ್ಗೆ ಅಂಕಿತರಾಗ್ತೀವಿ. ತಾಯಿ ತಂದೆ ಹೆಂಡತಿ ಮಕ್ಕಳು, ನೋ ನೋ ಸೆಂಟಿಮೆಂಟ್ಸ್ ಅಟ್ ಆಲ್. ಯಾರ ಕಾನೂನಿಗೆ ತಲೆ ಬಾಗಲ್ವೋ, ಯಾರ ನೀತಿ ನಿಯಮಗಳನ್ನ ಉಲ್ಲಂಘಿಸ್ತಾರೋ, ಅವ್ರು ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಮುಲಾಜಿಲ್ದೆ ಹಿಡಿದು ದಂಡಿಸ್ಲೇಬೇಕು. ಹುಡುಗಿ ಹತ್ರ ಕಂಪ್ಲೇಂಟ್ ತಗೊಳ್ಳಿ. ಕೆಬಿ ಇನ್ಸ್ಪೆಕ್ಟರ್ ಭರತಿಯರ್, ಶ್ರೀರಾಮ್ಪುರ ಏರಿಯಾ ಕತ್ಲಲ್ಲಿ ಮುಳುಗಿದೆ. ಇಮ್ಮಿಡಿಯೇಟ್ ಆಗಿ ನಿಮ್ಮ ಲೈನ್ಮನ್ನ ಕಳಿಸಿ, ಸರಿ ಮಾಡಿಸಿ. ಓಕೆ, ಥ್ಯಾಂಕ್ ಯು. ಶ್ರೀರಾಮ್ಪುರದಲ್ಲಿ ಇರಬೇಕಾದವ್ರು ಯಾರು? ನಾನೇ ಸರ್. ಅಲ್ಲಿ ಡ್ಯೂಟಿ ಅಟೆಂಡ್ ಮಾಡಿದೆ, ಇಲ್ಲೇನು ಮಾಡ್ತಿದ್ದೀರಾ? ಅಲ್ಲಿ ಕರೆಂಟ್ ಹೋಗ್ಬಿಡ್ತು, ಅದಕ್ಕೆ ಇಲ್ಲಿ ಬಂದೆ ಸರ್. ಶಟ್ ಅಪ್! ಕಳ್ಳರು ಕತ್ಲೆಯನ್ನು ಆಯುಧವಾಗಿ ಉಪಯೋಗಿಸ್ಕೋತಾರೆ. ಇಂಥ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕು. ಕರೆಂಟ್ ಹೋದಾಗೆ ಈ ಹುಡುಗಿ ಶೀಲಾನು ಹೋಗಿದ್ದಿದ್ರೆ? ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಸರ್. ಒಂದು ಸಲ ಕ್ಷಮಿಸೋದು ಇನ್ನೊಂದ್ಸಲ ತಪ್ಪು ಮಾಡಕ್ಕೆ ಅವಕಾಶ ಕೊಟ್ಟ ಹಾಗೆ. ಡ್ಯೂಟಿ ಬಿಟ್ಟು ಬಂದಿದ್ದಕ್ಕೆ ಯು ಹ್ಯಾವ್ ಬಿನ್ ಪ್ಲೇಸ್ಡ್ ಅಂಡರ್ ಸಸ್ಪೆನ್ಷನ್. ಔಟ್! ಈ ಹೊತ್ತಿನಲ್ಲಿ ಯಾಕೆ ಒಂಟಿಯಾಗಿ ಬರ್ತಾ ಇದ್ರಿ? ಬ್ಯಾಂಕ್ ಮ್ಯಾನೇಜರ್ ಮಗಳಿಗೆ ಟ್ಯೂಷನ್ ಹೇಳ್ಕೊಳಕ್ ಹೋಗಿದ್ದೆ ಸರ್. ಇವತ್ತು ಬೆಂಗಳೂರು ಬಂದಲ್ವಾ, ಅದಕ್ಕೆ ನಡ್ಕೊಂಡು ಬರ್ತಾ ಇದ್ದೆ. ಆಯ್ಸಿ, ಬನ್ನಿ ನನ್ನ ಜೊತೆ, ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಆಗ್ಲಿ ಸರ್. ಎಸ್ ಸರ್. ಹನ್ನೊಂದು ಗಂಟೆ ಸರ್. ತಪ್ಪಾಯ್ತು ಸರ್, ಶಿಕ್ಷೆ ಕೊಡ್ತೀರಾ? ಜಡ್ಜವ್ರ ದೀಪ ಹಾಕ್ತಾ ನಿಂದ ನೀವು ಬರ್ಲಿಲ್ಲ ಅಂತ ಒಂದೇ ಸಮ ಹಠ ಮಾಡ್ತಿದ್ದಾಳೆ. ಓ ಮೈ ಸ್ವೀಟ್ ಲಿಟಲ್ ಡಾರ್ಲಿಂಗ್. ಏನಿಲ್ಲ ಅರುಣ, ಹೊಸದಾಗಿ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಲ್ಲ, ಈ ಸಿಟಿ ಪರಿಸ್ಥಿತಿ ಹೇಗಿದೆ ಅಂತ ಪರಿಶೀಲಿಸೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಯಾವ ಊರಿಗೆ ಹೋದ್ರೆ ಇದು ನಿಮಗೆ ಮಾಮೂಲ್ ತಾನೆ? ಆ ಮೊದಲು ಪಾಪ ಕೊಡ ಶಿಕ್ಷೆ ಕಡೆ ಗಮನ ಕೊಡಿ ಅಲ್ವೇನೆ ಪಾಪು? ಓಕೆ ಸರ್.
ಪರಿಹಾರ ಸಲ್ಲಿಸ್ಬಿಟ್ನಲ್ಲ, ಮಾಫಿ ಮಾಡಿ ಸರ್. ಸಾಕು ಹುಡುಗಾಟ, ಬನ್ನಿ. ಬಂದ ಮೇಲೆ ಅರುಣ. ಓ ಅರುಣ. ಏನ್ರಿ? ಅರ್ಜೆಂಟ್ ಆಗಿ ಕೆಲ್ಸದ ಮೇಲೆ ಹೊರಗೋಗ್ತಿದ್ದೀನಂದ್ರೆ ಹೋಗಕ್ ಮುಂಚೆ ತಮ್ಮ ಅಂದವಾದ ಮುಖನ ಒಂದ್ಸಲ ನೋಡ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಕರೆದಿ ಅಂದ್ರೆ ಸಾಕು ಸುಮ್ಮನೆ. ಅರೆರೆರೆರೆರೆ, ನಿಜ ಹೇಳ್ಬೇಕು ಅಂದ್ರೆ ನಿನ್ ಮುದ್ದಾದ ಮುಖ ನೋಡ್ತಾನೆ ನಿಮ್ಮ ಅಮ್ಮನ ಜೊತೆ ಸಂಸಾರ ಮಾಡ್ತಿರೋದು. ಈ ಮಾತು ಕೇಳಿದ್ರೇನೆ ನನ್ನ ಕೋಪ ಬರೋದು. ಅಲ್ರಿ, ಮದ್ವೆ ಮುಂಚೆ ಅರುಣ ನೀ ನನ್ನ ಮದ್ವೆ ಮಾಡ್ಕೊಂಡ್ರೆ ಎಲೆಕ್ಟ್ರಿಕ್ ಖರ್ಚು ಕೂಡ ಇರಲ್ಲ ಕಣೆ. ನಿನ್ನ ಮುಖದ ಕಾಂತಿನೇ ಸಾಕು ಅಂತ ಗೋಗರಿತ ಹಿಂದೆ ಮುಂದೆ ಸುತ್ತ ಇದಲ್ಲ, ಎಲ್ಲ ಮರ್ತೋಯ್ತಾ? ಅದಾಗ ಹೇಳ್ತಿದ್ದೆ, ಈಗ ಈ ಚಂದಮಾಮ ಹುಟ್ಟಿದ ಮೇಲೆ. ನಿಜ ಹೇಳ, ನೀನು ಸೀಮಣ್ಣೆ ಬುಟ್ಟಿ ಆಗ್ಬಿಟ್ಟೆ. ಯಾಕೆ ನಗ್ತಾ ಇದೀಯಾ? ಏನೆ, ನನಗಿಂತ ನೀನ್ ಅಂದವಾಗಿದ್ಯಾ? ಅಯ್ಯೋ ಅಯ್ಯೋ, ಆಗ್ಲೇ ಅಪ್ಪನ ಪಾರ್ಟಿ ಸೇರ್ಬಿಟ್ಟಿಯಾ, ಅದಕ್ಕೆ ಸುಳ್ಳು ಹೇಳ್ತಿರೋದು. ಈಗಲೇ ನೀನ್ ನನ್ ಮಗಳು ಅಂತ ಅನ್ನಿಸ್ಕೊಂಡಿದ್ದು. ಖಂಡಿತ, 5 ವರ್ಷ ಈ ಮಹಾರಾಣಿ ಸೇವೆ ಮಾಡಿದೆ, ಈಗ ಯುವರಾಣಿ ಸೇವೆ ಮಾಡಕ್ಕೆ. ಏನ್ ಮಹಾ ಸೇವೆ ಮಾಡಿದ್ದು, ಹೊತ್ತಾಯ್ತು ನಡೀರಿ. ತಪ್ಪಮ್ಮ, ರೂಲ್ಸ್ ಪ್ರಕಾರ ಸ್ಪೀಡ್ ಆಗಿ ಹೋಗ್ಬಾರ್ದು. ಹೇಳಿ. ಸ್ಕೂಲ್ ಬಿಟ್ಟ ಮೇಲೆ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು, ಗೊತ್ತಾಯ್ತಾ? ಬಂಡೆ ಬೆಚ್ಚ ಉಂಟಾ? ಮೂರು ದಾಯಿ ಉಂಟಾ ದಿನ? ಇಲ್ಲಿ ಗಾಡಿ ನಿಲ್ಲಿಸಬಾರದು, ಗೊತ್ತುಂಟಾ? ಗೊತ್ತುಂಟು. ನಿಮಗಲ್ಲಿ ಬೋರ್ಡ್ ತೋರ್ದುಂಟಾ? ವಿಶ್ವಕ್ರಾಂತಿ ಪತ್ರಿಕಾಲಯ, ಆ ಪತ್ರಿಕೆ ರಿಪೋರ್ಟರ್ ನಾನು. ಸ್ಕೂಟರ್ ಇಲ್ಲೇ ನಿಲ್ಲಿಸಿ ಮತ್ತೆ ತಲೆ ಮೇಲೆ ನಿಲ್ಸ್ಕೊಳಕಾಗ್ತದ? ಇದು ಎಂತದು ಬೋರ್ಡ್, ಯಾರಿಗೆ ಗೊತ್ತಿಲ್ಲ? ಎಂತ ಬರೆದಿದೆ? ನೋ ಪಾರ್ಕಿಂಗು. ಅಂದ್ರೆ ಇಲ್ಲಿ ಗಾಡಿ ನಿಲ್ಲಿಸಬಾರದು ಅಂತ ಗೊತ್ತುಂಟಾ? ಮತ್ತೆ ಲೈನ್ ಆಗಿ ಇಲ್ಲಿ ಗಾಡಿಗಳು ನಿಂತ್ಕೊಂಡಿವೆಯಲ್ಲ. ಅದೆಲ್ಲ ಅಡ್ಜಸ್ಟ್ಮೆಂಟ್. ನೀವು ಅಡ್ಜಸ್ಟ್ಮೆಂಟ್ ಇರಕ್ಕೆಲ್ವಾ ತಗೊಳ್ಳಿ. ಬೇಗ ಬರಬೇಕು, ಗೊತ್ತುಂಟಾ? ಬೇಗ ಬರ್ತೀನಿ. ಈಗ ಪುದರಂಚಿನ ಮಾರಾಯ. ಈರೇ ತಾಯ ಮಾರಾಯ. ಹೋಯ್ ಮಾರಾಯ, ಹೋಯ್ ಮಾರಾಯ, ಇಲ್ಲಿ ಗಾಡಿ ನಿಲ್ಲಿಸಬಾರದು ಮಾರಾಯ. ತೆಗಿ ತೆಗಿ ತೆಗಿ. ಅಡ್ಡಿ ಇಲ್ಲ, ಬುದ್ಧಿವಂತ ಅದಿ. ಓಯ್, ನಿನ್ನ ಮೋನೆ ತೋರಿಸು ಮಾರಾಯ, ಮುಂದೆ ಯಾವ ಸಮಯಕ್ಕಾದರೂ ಬೇಕಾಗುವುದಲ್ಲೋ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್, ಗುಂಡ್ ಸರ್, ಸಮಥಿಂಗ್ ನಥಿಂಗ್ ಸರ್. ಶಣ. ಎಸ್ ಸರ್. ಈ ವೆಹಿಕಲ್ ಓನರ್ಸ್ಗಳೆಲ್ಲ ಮೊದಲ ಸ್ಟೇಷನ್ ಕರ್ಕೊಂಬ ವಿತ್ ದ ವೆಹಿಕಲ್ಸ್. ಏ ಕಾನ್ಸ್ಟೇಬಲ್, ಯಾಕೆ ಹಾರನ್ ಮಾಡ್ತಾ ಇದೀಯಾ? ಅಲ್ರಿ, ನೋಡಿದ್ರೆ ಒಳ್ಳೆ ದೊಡ್ಡ ಮನುಷ್ಯರ ತರ ಕಾಣಿಸ್ತಾ ಇದ್ದೀರಾ. ನೋ ಪಾರ್ಕಿಂಗ್ ಅಂತ ಅಷ್ಟು ದೊಡ್ಡದಾಗಿ ಬೋರ್ಡ್ ಬರ್ದು ಹಾಕಿದ್ರು, ಅದ್ರ ಕೆಳಗಡೆನೆ ಗಾಡಿ ನಿಲ್ಸಿದ್ದೀರಾ. ನಮ್ ಜನಕ್ಕೆ ಅದ್ ಯಾವಾಗ ಬುದ್ಧಿ ಬರುತ್ತೆ ಏನೋ. ಸುಮ್ನೆ ಮರ್ಯಾದೆಗೆ 50 ರೂಪಾಯಿ ಫೈನ್ ಕಟ್ಬಿಟ್ಟು ಹೋಗಿ. ಶರಪ್, ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀವ್ ಯಾರಾದ್ರೆ ನಮ್ಗೇನ್ರಿ, ನನ್ ಮೇಲೆ ಯಾಕೆ ಹೆಗರ್ಲಾಡ್ತಿದ್ದೀರಾ? ನಿಮಗ್ ಧೈರ್ಯ ಇದ್ರೆ ಈ ರೂಲ್ಸ್ ತಂದಿರೋ ಇನ್ಸ್ಪೆಕ್ಟರ್ ಭರತ್ ನೋಗ್ ಕೇಳಿ. ಯಾವನ್ರಿ ಅವ್ನ ಇನ್ಸ್ಪೆಕ್ಟರ್ ಭರತ್? ನಾನೇ. ರೂಲ್ಸ್ ರೆಗ್ಯುಲೇಷನ್ಸ್ ಮಾಡೋದು ದೊಡ್ಡದಲ್ಲ. ಮೊದಲು ನಿಮ್ ಕಾನ್ಸ್ಟೇಬಲ್ ಗಳಿಗೆ ಪಬ್ಲಿಕ್ ಹತ್ರ ಹೇಗ್ ಬಿಹೇವ್ ಮಾಡಬೇಕು ಅನ್ನೋದನ್ನ ಕಲ್ಸ್ಕೊಡಿ. ಸೋಮಣ್ಣ, ಯಾವ ಕೇಸ್ ಇದು? ನೋ ಪಾರ್ಕಿಂಗ್ ಕೇಸು ಸರ್. ಸುಮ್ನೆ ಮರ್ಯಾದೆಗೆ 50 ರೂಪಾಯಿ ಫೈನ್ ಕಟ್ಟು ಹೋಗು ಅಂದ್ರೆ ತಲೆ ಎಲ್ಲ ಮಾತಾಡ್ತಿದ್ದಾರೆ. ಯಾವನೇ ತಲೆ ಎಲ್ಲ ಮಾತಾಡಿದ್ದು, ನನ್ನ ಯಾರು ಅನ್ಕೊಂಡ್ಬಿಟ್ಟಿದ್ಯ ಸರ್? ತಾವು ಯಾರು ಅಂತ ಹೇಳಿದ್ರೆ ತಾನೇ ಸರ್ ಗೊತ್ತಾಗೋದು? ಕರೋಡ್ಪತಿ ಕಮಲಾಕರ್ ಬಾಮೈದ. ಅರೆ, ಗೊತ್ತಾಗ್ಲಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಸರ್, ಕೂತ್ಕೊಳ್ಳಿ ಸರ್. ಇರ್ಲಿ, ಸಾರಿ ಸರ್, ಸೋಮಣ್ಣ ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟಿದ್ದೆ. ಸೋಮಣ್ಣ, ಇವ್ರು ಯಾರು, ಇವ್ರು ಏನು, ಇವ್ರ ಪೊಸಿಷನ್ ಏನು ಅಂತ ತಿಳ್ಕೊಳ್ದೆ ಎಂತ ಕೆಲಸ ಮಾಡ್ಬಿಟ್ಟೆ? 50 ರೂಪಾಯಿ ಫೈನ್ ಅನ್ನೋ ರೂಲ್ಸ್ ಇಂಥವ್ರಿಗಲ್ಲಪ್ಪ. ಎಸ್ ಸರ್. ಮಹೇಶ್, ಇದನ್ನ ಮೇಂಟೈನ್ ಮಾಡಿ, ಜಲ್ದಿ ಐ ಜಿ ಪಿ ಆಗ್ತೀರಾ. ಥ್ಯಾಂಕ್ ಯು ಸರ್. 500 ರೂಪಾಯಿ ಫೈನ್ ಕಟ್ಬಿಟ್ಟು ರಸೀದಿ ತಗೊಂಬಿಡಿ ಸರ್. ವಾಟ್ ಡು ಐ ಸೇ, ಯು ಬ್ಲಡಿ ಡ್ಯಾಮ್ ಇಟ್, ಇದು ನಿಮ್ಮ ಅಪ್ಪ ನಿಮ್ಮ ಭಾವನ ಮನೆ ಅಲ್ಲ. ಲಕ್ಷಾಧಿಪತಿ ಆಗ್ಲಿ ಭಿಕ್ಷಾಧಿಪತಿ ಆಗ್ಲಿ, ಕಾನೂನು ಅನ್ನೋದು ಎಲ್ರಿಗೂ ಒಂದೇ.
pay the fine and get lost. Fine ethics? Yes, sir. Yes, sir. ನಿನ್ನನ್ನ ಒಂದು ವಾರ ಸಸ್ಪೆಂಡ್ ಮಾಡಿದ್ದೀನಿ. ಎಸ್ ಸರ್. ಚಾರ್ಜ್ ಕಟ್ ಹೋಗು. ಎಸ್ ಸರ್. ಅಷ್ಟೊತ್ತಿನ ಕಲ್ಕಮ್ಮ ನಿಂತಿದ್ದಂಗೆ ನಿಂತಿದ್ದೀವಿ ನಾವು, ಮನಸ್ಸಲ್ವಾ? ಭೀಮ್ರಾಣಿ ಹಂಗೆ ನುಗ್ಬಿಟ್ಲು. ನಾನೇನು ಟಿಕೆಟ್ ತಗೊಳಕ್ ಹೋಗ್ತಾ ಇಲ್ಲ, ಎಷ್ಟಿದೆ ಅಂತ ನೋಡಕ್ ಬಂದೆ. ಏನ್ ಮಾಡೋದು ಇವತ್ತು, ನೋಡ್ಲೇಬೇಕಲ್ಲ. ಐದು ರೂಪಾಯಿ, ಹತ್ತು ರೂಪಾಯಿ, ಐದು ರೂಪಾಯಿ, ಹತ್ತು ರೂಪಾಯಿ, ಐದು ರೂಪಾಯಿ, ಹತ್ತು ರೂಪಾಯಿ ತಗೊಮ್ಮ. ಏನ್ ನೀವು ಮಾಡ್ತಿರೋ ಕೆಲಸ? ಬ್ಲಾಕ್ ಮೇಲ್ ಟಿಕೆಟ್ ತಗೋತಾ ಇದ್ದೀರಾ? ಏನೇ ಆಗ್ಲಿ, ಇವತ್ತು ಈ ಪಿಕ್ಚರ್ ನೋಡಿ ಈವ್ನಿಂಗ್ ಎಡಿಷನ್ ಅಲ್ಲಿ ರವಿ ಬರೀಲೇಬೇಕು. ಅದಕ್ಕೋಸ್ಕರ. ಓಹೋ, ನೀವು ಜರ್ನಲಿಸ್ಟಾ? ಏನ್ರಿ, ವಿದ್ಯಾವಂತರಾದ ನೀವೇ ದೇಶದ ಜನತೆನ ಎಜುಕೇಟ್ ಮಾಡೋದ್ ಬಿಟ್ಬಿಟ್ಟು ಹೀಗ್ ಬ್ಲಾಕ್ ಮೇಲ್ ಟಿಕೆಟ್ ಕೊಂಡ್ಕೊತಿದ್ದೀರಲ್ಲ, ತಪ್ಪಲ್ವೇ? ಏನಮ್ಮ ಮಧ್ಯ ಬಂದ ವ್ಯಾಪಾರ ಎಲ್ಲ ಕೆಡಿಸಿರಲ್ಲ. ಶಾಪ್ ಕಾನ್ಸ್ಟೇಬಲ್ ಬನ್ನಿ ಇಲ್ಲಿ. ನಮಸ್ಕಾರ. ಏನ್ರಿ, ಇಲ್ಲಿ ಬ್ಲಾಕ್ ಮೇಲ್ ಟಿಕೆಟ್ ಮಾರೋರ್ನ ಹಿಡಿಯೋದ್ ಬಿಟ್ಟು ಅಲ್ಲೇನ್ ಹೆಂಗಸರ ಹತ್ರ ಗುಸ್ಗುಸು ಪಿಸ್ ಪಿಸ ಅಂತ ಮೊದಲು ಇವನ್ನ ಸ್ಟೇಷನ್ ಹೇಳ್ಕೊಂಡು ಹೋಗಿ. ಆಯ್ತಮ್ಮ. ಸರಿಯಾಗಾಯ್ತು, ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಈ ಜನಂದಲ್ಲಿ ನನ್ ಮಗ ಬ್ಲಾಕ್ ಮೇಲ್ ಮಾರೋದಿಲ್ಲ. ಬರ್ತೀನಿ ಮೇಡಮ್. ಎಲ್ಲಿ ಹೋಗ್ತಾ ಇದ್ದೀರಾ? ಮನೆಗೆ. ಸ್ಟೇಷನ್ಗೆ ಬನ್ನಿ. ನಿಮ್ಮಂತ ಸ್ಟ್ರಿಕ್ಟ್ ಆಫೀಸರು ನಮ್ಮ ಊರಿಗೆ ಬಂದಿರೋದು ನಮ್ ಪುಣ್ಯ ಸರ್. ಫೈನ್ ಕಟ್ಟದ್ರ? ಕಟ್ಟದೆ ನೋಡಿ ಸರ್. ಸಿದ್ದಿ ಮಿಸ್ಟರ್ ಪ್ರದೀಪ್, ಹೊಗಳರನ್ನ ಕಂಡೆ ನಾನು ಕೆಟ್ಟ ಕೋಪ ಬರುತ್ತೆ. ಸಾರಿ ಸರ್. ಸಾರಿ. ರೈಟ್ ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಪ್ರೆಸ್ ರಿಪೋರ್ಟರ್ಗಳು ಬಾಯ್ ಬಿಟ್ರೆ ಸಾಕು, ಪ್ರಶ್ನೆಗಳ ಸುರಿಮಳೆನೆ ಸುರಿಯುತ್ತೆ ಅಂತ ನನಗೆ ಗೊತ್ತು. ಕೇಳಿ ಸಿದ್ಧ. ಥ್ಯಾಂಕ್ ಯು ಸರ್. ನೋಡಿ ಸರ್, ನಿಮಗೂ ಟ್ರಾಫಿಕ್ಗೂ ಏನು ಸಂಬಂಧನೇ ಇಲ್ಲ. ಅಂಥದ್ರಲ್ಲಿ ನೋ ಪಾರ್ಕಿಂಗ್ ಫೈನು, ನಡು ರಸ್ತೆ ನಡೆದ್ರೆ ಫೈನು ಅಂತ ಸುಮ್ಮನೆ ಜನರನ್ನ ಯಾಕೆ ಹೆದರ್ಸ್ಬೇಕು ಅಂತ? ಹೆದರ್ಸಕ್ಕಲ್ಲ, ಜನಗಳನ್ನ ಒಳ್ಳೆ ದಾರಿಗೆ ತರಬೇಕಂತ ಪ್ರಯತ್ನ ಅಷ್ಟೇ. ಅರುಣ, ನೀನಿಲ್ಲಿ? ಅವನು ಬ್ಲಾಕ್ ನಲ್ಲಿ ಸಿನಿಮಾ ಟಿಕೆಟ್ ಮಾರ್ತಾ ಇದ್ದ, ಕಾನ್ಸ್ಟೇಬಲ್ ಹೇಳಿ ಕರ್ಕೊಂಡು ಬಂದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅರುಣ. ಅಲ್ಲ ಸರ್, ಹೆಂಡತಿ ಅಂದ್ರೆ ಸಂಸಾರದಲ್ಲಿ ಪಾಲ್ ತಗೊಳ್ಳೋದಲ್ಲದೆ ಗಂಡನ ಕರ್ತವ್ಯದಲ್ಲೂ ಪಾಲ್ ತಗೊಳ್ಳೋ ಹೆಂಡತಿ ಅಂತ ನಿರೂಪಿಸಿದ್ದಾರೆ ಶ್ರೀಮತಿ ಅರುಣ ಅವರು. ಬ್ಲಾಕ್ ನಲ್ಲಿ ಟಿಕೆಟ್ ಕೊಂಡ್ಕೋತಾ ಇದ್ದವ್ರು ಯಾರು ಗೊತ್ತಾ? ಯಾರು? ಈಕೇನೆ. ಕೇಳಿದ್ರೆ ಸರ್, ಬ್ಲಾಕ್ ನಲ್ಲಿ ಟಿಕೆಟ್ ತಗೊಳ್ಳೋರು ಒಬ್ಬ ಪ್ರೆಸ್ ರಿಪೋರ್ಟರ್, ಅವ್ರದ್ದೊಂದು ಪೇಪರ್. ಎಂತ ನಾಚಿಕೆಡ ಅಲ್ವಾ ಸರ್. ನೀವು ಮಾತ್ರ ನೋ ಪಾರ್ಕಿಂಗ್ ನಲ್ಲಿ ಸ್ಕೂಟರ್ ಪಾರ್ಕ್ ಮಾಡ್ಬಿಟ್ಟು ಫೈನ್ ಕಟ್ಲಿಲ್ವಾ? ನೀವು ಒಬ್ಬ ರಿಪೋರ್ಟರ್, ನಿಮ್ದು ಒಂದು ಪೇಪರ್. ಸರ್, ಕೇವಲ ಅನುರಾಗ ದೇವತೆ ಮಾತ್ರ ಅಲ್ಲದೆ ನಿಮ್ಮ ಕರ್ತವ್ಯ ಬಾಧ್ಯತೆಗಳನ್ನು ಭಾಗ ತಗೊಳ್ಳುವಂತ ಬಂಗಾರದಂತ ಹೆಂಡತಿ ಕೈ ಹಿಡಿದಿದ್ದೀರಾ ಅಂತ ನಮ್ಮ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ದೊಡ್ಡದಾಗ ಹಾಕ್ತೀನಲ್ಲ, ಆವಾಗ ಗೊತ್ತಾಗುತ್ತೆ ನನ್ನ ಪತ್ರಿಕೆ ಯೋಗ್ಯತೆ ಏನು ಅಂತ ಇವಳಿಗೆ ಅಲ್ವಾ ಸರ್. ಬೆಳಗ್ಗೆವರೆಗೂ ನಾನೇನ್ ಕಡ್ಲ ಪ್ರೀತಿ ತಿಂತಿರ್ತೀನ, ಇವತ್ ಈವ್ನಿಂಗ್ ಎಡಿಷನ್ ಅಲ್ಲೇ ನಮ್ ದಿವ್ಯ ಜ್ಯೋತಿ ಪೇಪರ್ ನಲ್ಲಿ ಹಾಕ್ಬಿಡ್ತೀನಿ. ಬರ್ದ್ರೆ ಬರ್ಕೋ, ಐ ಡೋಂಟ್ ಕೇರ್. ಸಾರಿ ಸರ್, ಇನ್ಸ್ಪೆಕ್ಟರ್ ಭರತ್ ಅವರಿಂದ ಇನ್ನೂ ಏನೇನೋ ವಿಷಯ ಕಲೆಕ್ಟ್ ಮಾಡಿದ್ದೀನಿ ಗೊತ್ತಾ ಮಣ್ಣಿ. ಸರ್ ಸರ್, ಆ ವಿವರ ಏನು ಅಂತ ನಂಗೂ ಹೇಳ್ಬಿಡಿ ಸರ್, ಇಲ್ದಿದ್ರೆ ನನ್ ಮರ್ಯಾದೆ ಗೌರವ ಹಾಳಾಗುತ್ತೆ. ಪ್ಲೀಸ್ ಸರ್, ನಂಗೋಸ್ಕರ. ಇನ್ನೇನಿರುತ್ತೆ, ಇವ್ರ ಸಿಟಿನಲ್ಲಿ ತಂದಿರೋ ಹೊಸ ಹೊಸ ರೂಲ್ಸ್ ಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಅಷ್ಟೇ. ಅಂದ್ಹಾಗೆ ಸರ್, ನೀವ್ ಅನೇಕ ವಿಧವಾದ ನೀತಿ ನಿಯಮನ ಜಾರಿಗೆ ತರ್ತಾ ಇದ್ದೀರಾ, ಎಲ್ರೂ ಒಪ್ಕೊಳ್ಳೋ ಮಾತೆ. ಬಟ್ ಯಾರಾದ್ರೂ ಎದುರು ಬಿದ್ರೆ? ಎದುರು ಬೀಳೋರ್ನ ಸದೆ ಬೇಡಬೇಕು ಅಂತಾನೆ ಕಾನೂನು ಕಬ್ಬಣದ ಕೋಳಗಳನ್ನ ಸಿದ್ಧಪಡಿಸಿರೋದು. ಆ ಕೋಳಕ್ಕೂ ಸಿಕ್ಕದೆ ನುಣುಚಿಕೊಳ್ಳುವಂತ ಖದೀಮರು ಬೇಕಾದಷ್ಟು ಜನ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ಈ ಊರಿನ ಬೆಟ್ಟಪ್ಪ ಕಿಂಗು ಸರ್, ಆಲ್ಮೋಸ್ಟ್ ಸರಿಸಮಾನವಾದ ಸರ್ಕಾರನ ನಡೆಸ್ತಾ ಇದ್ದಾನೆ ಅವನು. ನನ್ನ ಬರ್ತ್ಡೇಗೆ ಏನ್ ಪ್ರೆಸೆಂಟೇಶನ್ ಕೊಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೀರಲ್ಲ. ಹೌದು ಯಜಮಾನ್ರೆ, ನೀವೇನ್ ಕೇಳಿದ್ರು ತಂದು ಒಪ್ಪಿಸ್ತೀನಿ. 4 ರೂಪಾಯಿ ಕ್ಲಾಸ್, 7ನೇ ನಂಬರ್ ಹಳದಿ ಸೀರೆ. ನೀವೇ ತಾನೆ ಪಾರ್ವತಿ? ಹೌದು. ನಿಮ್ ನೆಂಟರು ಬಾಲ್ಕನಿ ಟಿಕೆಟ್ ತಗೊಂಡು ಕಾಯ್ತಿದ್ದಾರೆ. ನಮ್ ನೆಂಟ್ರ? ಹೌದು, ಬನ್ನಿ ಅಮ್ಮ. ಬರ್ತೀನಿ. ಇವ್ರು ನಮ್ ನೆಂಟ್ರಲ್ವಲ್ಲ, ಇನ್ಮೇಲೆ ನೆಂಟಸ್ತನ ಬೆಳೆಸಿದ್ರಾಯ್ತು. ಬಾ.
ನಿನ್ನೆ ರಾತ್ರಿ ಹೋಟ್ಲಗೋದ ಅಹಲ್ಯ, ಇನ್ನು ಬರ್ಲಿಲ್ವಾ? ಬರ್ಲಿಲ್ಲಮ್ಮ. ಹಾಳಾದವಳು, ಒಂದ್ ರಾತ್ರಿಗೆ ಅಂತ 100 ರೂಪಾಯಿ ಇಸ್ಕೊಂಡ್ ಕಳ್ಸಿದ್ದೆ. ಅವಳು ಜಾಸ್ತಿ ದುಡ್ಡಿಸ್ಕೊಂಡು ಡೇ ಅಂಡ್ ನೈಟು ಮಾಡಿಸ್ಕೊತಾ ಇರ್ಬೇಕು. ಅಮ್ಮ ಅವ್ರು ಬಂದ್ರು. ದುಟ್ಟಗಳಿ, ಇಷ್ಟೇನಾ? ಆ ಬೆಟ್ಟಪ್ಪನವ್ರಿಗೆ ಹೇಳಿ, ಹೊಸ ಇನ್ಸ್ಪೆಕ್ಟ್ರು ಬರತ್ ಬಂದ್ಮೇಲೆ ವ್ಯಾಪಾರ ನಷ್ಟದಾಗ ನಡೀತೈತೆ. ಬೇಗ ಬೇಗ ಮಾಡ್ರು, ನಮ್ ಕುತ್ತಿಗೆ ಬಂದ್ಬಿಡ್ತದೆ. ಅರೆ ಬೇಗ ಮಾಡ್ರು ಅಂದ್ರೆ. ಓ ಬಲಿ ಬಲಿ ಸ್ವಾಮಿ ಬಲಿ ತಗೊಳ್ಳಿ ಸ್ವಾಮಿ, ಒಪ್ಪಿಸ್ಕೊಳ್ಳಿ ಮಾಮೂಲು. ನಾನೇನ್ ಮಾಡ್ಲಿ ಸ್ವಾಮಿ, ಬರ್ತಾ ಬರ್ತಾ ಇನ್ಸ್ಪೆಕ್ಟರ್ ಕಾಟ ಜಾಸ್ತಿ ಆಗೋಯ್ ಸ್ವಾಮಿ. ಗುಡ್ ಈವ್ನಿಂಗ್ ಬಾಸ್. ಹಲೋ ಮ್ಯಾನೇಜರ್. ಗುಡ್ ಈವ್ನಿಂಗ್ ಸರ್, ತಗೊಳ್ಳಿ. ಯಾಕೆ ಕಲೆಕ್ಷನ್ಸ್ ಡಲ್ ಆಗ್ತಾ ಇದೆ? ಇನ್ಸ್ಪೆಕ್ಟರ್ ಬರ್ತವ್ರು ಬಂದ್ಮೇಲೆ ರೈಡ್ ಆಗುತ್ತೆ ಅಂತ ರಾತ್ರಿ ಆಟಕ್ಕೆ ಯಾರು ಬರ್ತಾ ಇಲ್ಲ. ಟೇಬಲ್ಸ್ ಎಲ್ಲ ಖಾಲಿ ಇದೆ, ಕಲೆಕ್ಷನ್ ಇಲ್ಲ. ನಾನೇ ಮಾಡಲಿ ಸರ್? ಏನ್ರ ಇದು? ಮನುಷ್ಯನ ಆಯಸ್ ಕುಗ್ಗೋ ಹಾಗೆ ನಮ್ ಕಲೆಕ್ಷನ್ ಕುಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಈ ಊರ್ಗೊಬ್ಬ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾನೆ, ಟೈಗರ್ ಟೈಗರ್ ಇದ್ದಾಗಿದ್ದಾನೆ. ಅವನ ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಹೇಳಿ ನನ್ನ ಮಕ್ಕಳ, ಗಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಅದೊಣ್ಣೆನಾಗ ಇನ್ಸ್ಪೆಕ್ಟರ್ ಹೆದರ್ತೀನಿ. ನಿಮ್ ನಿಮ್ ಕೆಲಸನ ನೀವು ಧೈರ್ಯವಾಗಿ ಮುಂದುವರೆಸಿ, ಅವನ ವಿಷಯನ ನಾನು ವಿಚಾರಿಸ್ಕೋತೀನಿ. ಗುಡ್ ಈವ್ನಿಂಗ್ ಸರ್, ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದೀನಿ. ಬೈ ದಿ ಬೈ, ಹೇಸ್ ಮಿಸ್ಟರ್ ಪೆಟ್ಟಪ್ಪ, ಇನ್ಸ್ಪೆಕ್ಟರ್ ಭರತ್. ಮೈ ಜಾಬ್ ಇಸ್ ಓ. ಥ್ಯಾಂಕ್ ಯು, ಬಾಬಾ. ನೀವೇನು ಟೈಗರ್? ಇನ್ಸ್ಪೆಕ್ಟರ್ ಭರತ್. ನೋಡಿ ಇನ್ಸ್ಪೆಕ್ಟರ್, ಈ ಊರಿನ ಜನ ನಿಮ್ಮನ್ನ ನೋಡ್ತಿದ್ದ ಹಾಗೆ ಟೈಗರ್ ಟೈಗರ್ ಅಂತ ಹೆದರ್ಕೊಳ್ಳೋದ್ರ ಜೊತೆಗೆ ಬೇಜಾರು ಪಡ್ತಾ ಇದ್ದಾರೆ. ಇನ್ಸ್ಪೆಕ್ಟರೇ, ನೀವು ಮಾಡೋದು ಸರ್ಕಾರಿ ನೌಕರಿ, ಸುಮ್ ಸುಮ್ಮನೆ ಯಾಕೆ ಜನಗಳನ್ನ ಎದುರು ಹಾಕೋತೀರಾ? ನಮ್ಮಂತವ್ರ ಸ್ನೇಹ ಬೆಳೆಸಿ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರೋದನ್ನ ಕಲೀರಿ. ಅಂದಹಾಗೆ ಇನ್ಸ್ಪೆಕ್ಟರ್, ಈ ಊರಲ್ಲಿ ನಾನ್ಯಾರು ಏನು ಅಂತ ತಿಳ್ಕೊಂಡಿದ್ದೀರಾ? ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ತಿದ್ದೀನಿ. ಅವ್ರ ಇವ್ರನ್ನ ಯಾಕೆ ಕೇಳ್ತೀರಿ? ನಾನೇ ಹೇಳ್ತೀನಿ, ನನ್ನ ಹೆಸರು ಬೆಟ್ಟಪ್ಪ ಅಂತ, ಕೋಟ್ಯಾಧೀಶ್ವರ, ಈ ಊರಿಗೆ ಗಣ್ಯ ವ್ಯಕ್ತಿ. ನನ್ನ ಸ್ನೇಹ ಬೆಳೆಸಿ ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಏನು ಬೇಕಾದರೂ ಮಾಡ್ತೀನಿ. ಅಕಸ್ಮಾತ್ ನನ್ನ ವಿರುದ್ಧವಾಗಿ ನಡೆದ್ರೆ ಈಗ ಯಾಕೆ ಆ ವಿಷಯ ಬಿಡಿ. ಮಿಸ್ಟರ್ ಬೆಟ್ಟಪ್ಪ, ಈ ಜಗತ್ನಲ್ಲಿ ನಾನು ನಾನು ಅಂತ ಮೆರೆದವ್ರನ್ನೆಲ್ಲ ಜನ ಮರ್ತು ಹೋಗ್ತಾರೆ, ನಾವು ನಮ್ಮವರು ಅನ್ನೋರ್ನ ಜನ ಶಾಶ್ವತವಾಗಿ ನೆನೆಸ್ತಾರೆ. ಯಾರೋ ಸ್ವಲ್ಪ ಜನ ಇರಬಹುದು. ಇನ್ಸ್ಪೆಕ್ಟ್ರೆ, ನೀವು ಕಾನೂನ್ನ ಹಾಳೆ ಮೇಲೆ ಬರೀತೀರಿ, ನಾನು ಮನಸ್ಸು ಮಾಡಿದ್ರೆ ಅದೇ ಕಾನೂನ್ನ ಕಾಲ್ನಲ್ಲಿ ಹಾಕಿ ಹೊಸಕ್ತೀನಿ. ಗಗನ ಮುಟ್ಟೋ ಬೆಟ್ಟ ಭೂಮಿ ನೋಡಿ ನಗ್ತಂತೆ, ನಿನಗಿಂತ ನನ್ ದೊಡ್ಡವನು ಅಂತ. ಆದ್ರೆ ಅದಕ್ಕೆ ಗೊತ್ತಿಲ್ಲ, ತಾನು ನಿಂತಿರೋದು ಭೂಮಿ ಮೇಲೆ ಅಂತ. ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅರೆ ರೇ, ಭೇಷ್ ಭೇಷ್, ಖಾಕಿ ಬಟ್ಟೆ ಹಾಕೊಂಡ್ರು ಕವಿಗಳ ತರ ಮಾತಾಡ್ತಿರಲ್ಲ. ಕೈಗೆ ಬೇಡಿ ಹಾಕ್ಸ್ಕೊಳ್ಳೋರು ಯಾರ್ಯಾರು ಯಾವ್ಯಾವ ರೀತಿಲಿ ಇರ್ತಾರಂತ ಗೊತ್ತಾಗಲ್ಲ ನೋಡಿ, ಅದಕ್ಕೆ ಕವಿಗಳು ಆಗ್ಬೇಕು, ಸಮಯ ಬಂದ್ರೆ ಕಪಿ ಮುಷ್ಟಿನೂ ಹಿಡಿಬೇಕು. ಆಹಾ, ಅದೆಲ್ಲ ಇರ್ಲಿ, ನೀವಿಲ್ಲಿಗೆ ಯಾತಕ್ ಬಂದಿದ್ದೀರಾ ಅಂತ ಗೊತ್ತಾ? ಪೊಲೀಸ್ ರಕ್ಷಣೆ ಕೇಳಿದ್ರಲ್ಲ, ಯಾಕೆ? ಇವತ್ತು ನನ್ನ ಬರ್ತ್ಡೇ. ಆಫ್ ಕೋರ್ಸ್, ಇದು ಯಾವ ರಾಜಕೀಯ ಪಾರ್ಟಿನೂ ಅಲ್ಲ, ಯಾವ ಮೆರವಣಿಗೆನೂ ಅಲ್ಲ, ಈ ಸಂದರ್ಭದಲ್ಲಿ ಶುಭ ಹಾರೈಸಕ್ಕೆ ಬರೋರು
ಮಿತ್ರರೇ ಹೊರತು ಶತ್ರುಗಳಲ್ಲ. ಈ ಊರಲ್ಲಿ ನನಗೆಷ್ಟು ಜನ ಮಿತ್ರರು ಇದಾರೋ ಅಷ್ಟೇ ಜನ ಶತ್ರುಗಳಿದ್ದಾರೆ. ಯಾವನೇ ಅವನು ಯಾವ ರೂಪದಲ್ಲಿ ಹೇಗೆ ಬರ್ತಾನೋ ಗೊತ್ತಾಗಲ್ಲ. ಶತ್ರುಗಳನ್ನ ಬೆಳೆಸ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದೆಲ್ಲ ನಮಗೂ ಗೊತ್ತಿದೆ. ನಮ್ಮಂಥವ್ರು ರಕ್ಷಣೆ ಮಾಡೋಕ್ತಾನೆ ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇರೋದು. ಯು ಹ್ಯಾವ್ ಮಿಸ್ಟೇಕ್. ಸಂಬಳ ತಗೊಳ್ಳೋದು ಸಮಾಜನ ರಕ್ಷಿಸಕ್ಕೆ. ಯಾರೇ ಆಗ್ಲಿ ಎಂಥವರೇ ಆಗ್ಲಿ ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡಿ ಶಿಕ್ಷೆ ಗುರಿ ಮಾಡ್ತೀನಿ. ಹಾ ಇರಬಹುದು ಇನ್ಸ್ಪೆಕ್ಟರ್, ಎಂಥ ಪರಿಸ್ಥಿತಿ ಬಂದರೂ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಎಲ್ರಿಗೂ ಕ್ಷೇಮ. ನೀವೀಗ ಇಲ್ಲಿ ಯಾತಕ್ಕೆ ಬಂದಿದ್ದೀರಾ? ನನ್ನ ಮನೆ ಬಾಗಿಲ ಕಾಯಕ್ಕೆ ಕಾಯಿರಿ. ಮಿಸ್ಟರ್ ಬೆಟ್ಟಪ್ಪ, ಮನುಷ್ಯ ಹಾಕೋ ಎಲ್ಲ ಹೆಜ್ಜೆಗಳು ಸರಿಯಾಗಿರುತ್ತೆ ಅಂತ ತಿಳ್ಕೋಬಾರ್ದು. ಒಂದಲ್ಲ ಒಂದ್ ಹೆಜ್ಜೆ ಇಡುವಲೇಬೇಕು. ಕಾಯ್ತೀನಿ. ಪಾಪು ಊಟ ಮಾಡಮ್ಮ. ಡ್ಯಾಡಿ ಬಂದ್ರೆ ಊಟ ಮಾಡೋದು. ಅವ್ರು ಬರೋದು ಲೇಟ್ ಆಗುತ್ತೆ ಕಣೆ, ನೀನು ಊಟ ಮಾಡ್ಬಿಡು. ಸರಿ ನೀನಿಷ್ಟ. ಇರಮ್ಮ. ಊಟಕ್ ಬಾರಿ ಅಂತ ಆಗ್ಲಿಂದ ಕರೆದ್ರು, ಊಟ ಮಾಡದೆ ನಿಮ್ಗೋಸ್ಕರ ಕಾಯ್ಕೊಂಡಿದ್ದಾಳೆ. ಯಾಕೆ ಹಠ ಮಾಡ್ತಾ ಇದೀಯಾ? ಏನೋ ತಲೆ ಬಿಸಿಲ್ ಹಾಕಿ ಹೇಳ್ಬಿಟ್ಟೆಮ್ಮ. ಏನಾಯ್ತು ಅಂದ್ರೆ? ನಮ್ಮ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಮಾಡುವಂತ ಒಬ್ಬ ವ್ಯಕ್ತಿನ ಇವತ್ತು ಭೇಟಿ ಮಾಡಿದೆ. ಯಾರಾತ? ಬೆಟ್ಟಪ್ಪ ಅಂತ. ರಾಜಕೀಯದಲ್ಲೂ ಹಣದಲ್ಲೂ ತುಂಬಾ ಬಲವಾಗಿರುವಂತ ವ್ಯಕ್ತಿ. ನಿಮ್ಮ ಆತ್ಮಧೈರ್ಯದ ಮುಂದೆ ಅವ್ರ ಅಂಗಬಲ ಯಾವತ್ತಿಗೂ ನಿಲ್ಲಲ್ಲ. ನಮ್ಮ ದೇಶದಲ್ಲಿ ಇನ್ನೂ ಮಾರಾಟವಾಗದೇ ಇರೋ ವಸ್ತು ಅಂದ್ರೆ ನೀತಿ, ನಿಯತ್ತು, ನಿಷ್ಠೆ. ಏನಿ, ಊಟ ಮಾಡೋಣ ಬನ್ನಿ. ಊಟ ಮಾಡೋಣ. ಶಾಂತಮ್ಮ ತಟ್ಟೆ ಹಾಕೋಣ. ನೋಡಿದ್ರೆ ನಂಗೂ ಮದುವೆ ಮಾಡ್ಕೋಬೇಕು ಅಂತ ಆಸೆ ಕಣೆ. ಆದ್ರೆ ತಾಳೆ ಕಟ್ಟಿದ್ರೆ ನಾನು ಸತ್ತು ಹೋಗ್ತಿರಲ್ಲೇ. ಬೇಡ ಕಡೆ ಹಂಗ ನೋಡ್ಬೇಡ, ದಯವಿಟ್ಟು ಹಂಗ ನೋಡ್ಬೇಡ ಅಜ್ಜಿನ. ಅಯ್ಯೋ ಬೇಡ ಕಡೆ ಹಂಗ ನೋಡ್ಬೇಡವೆ. ಮಾವಯ್ಯ ಅಲ್ಲಿ ನೋಡು, ನಿನ್ ಲುಂಗಿ ಮೇಲೆ ನನ್ ಲಂಗ ಬಿದ್ದು ಹೆಂಗ್ ಲವ್ ಮಾಡ್ತಾ ಇದೆ. ಅಯ್ಯೋ ನಿನ್ನ ಏನ್ ಮಾವ, ಅವಳೆ ಬೆಂಡಕಾಯ ಹೆಂಗೆ ಬೆಂಡಾಕ್ಬಿಟ್ಟಿದ್ಯಾ? ನನ್ ಮದ್ವೆ ಮಾಡ್ಕೋ ಪಾಡೋಕಾಯ ಹೆಂಗೆ ಕಳಕಳೆ ಆಗ್ಬಿಡ್ತೀಯ? ಆಮೇಲೆ ವರ್ಷಕ್ಕೊಂದು ವರ್ಷಕ್ಕೊಂದ್ ಮಕ್ಳು. ವರ್ಷಕ್ಕೊಂದ್ ಮಗುನ? ನನ್ನ ಮದ್ವೆ ಮಾಡ್ಕೊಂಡ್ರೆ ವರ್ಷಕ್ಕೊಂದ್ ಮಗ ಅಲ್ವೇ? ವರ್ಷಕ್ಕೊಂದ್ಸಲ ಮಾಡ್ಬೇಕಾಗತ್ತೆ. ಬಿಡ್ತಾನ ಮಾವ. ಏನ್ ಮಾವ ನೀನು, ನನ್ ವಯಸ್ಸು ಯೌವನ ಎಲ್ಲ ಹಾಳ್ ಮಾಡ್ತಾ ಇದಿಲ್ಲ ಮಾವ. ನಿನಗ್ ವಯಸ್ಸಿರ್ಲೇ, ನನಗ ಆಯಸ್ಸೆ ಇಲ್ವಲ್ಲೇ. ಯಾರ್ ಹೇಳಿದ್ದು? ಆ ಜಾದುಗೋರು. ಜಾತಕ ಕೊಡಿ ಗೋಲಿ, ನನ್ ಮದುವೆ ಮಾಡ್ಕೊಂಡ್ ಮಾಡ ಜಾಲಿ. ಅಯ್ಯೋ ನಿನ್ನ ಮದುವೆ ಮಾಡ್ಕೊಂಡು ವಿದ್ಯೆ ಮಾಡಕ್ ನನಗೆ ಇರ್ತಾ ಇಲ್ಲ ಕಣೆ. ನನ್ ಬಿಟ್ಬಿಡೆ ಚಿನ್ನ. ಕರ್ದಿಯ ನಾನ್ ಚಿನ್ನ? ಕರ್ದೆ ಗೊಜ್ಜ ನನ್ನ ಮಗನೇ. ಸರ್ ಸರ್ ಸರ್, ಈ ದೊಡ್ಡ ಮನಸ್ಸು ಜಾತಕಾಲ ನನಗೆ ಚೆನ್ನಾಗಿ ಗೊತ್ತು ಸರ್. ನೀವು ಪರ್ಮಿಷನ್ ಕೊಟ್ರೆ ಇವ್ರದೆಲ್ಲ ಫೋಟೋ ತಗೊಂಡು ನನ್ನ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕ್ಬಿಡ್ತೀನಿ ಸರ್. ಓಕೆ, ಕಾನ್ಸ್ಟೇಬಲ್ಸ್ ಕೋಆಪರೇಟಿವ್. ಥ್ಯಾಂಕ್ ಯು ಸರ್. ವೇಟ್ ವೇಟ್ ವೇಟ್, ಕಮ್ ಆನ್ ನೆಕ್ಸ್ಟ್. ನಡಿ ಇರಿ ಸರ್.
ಸರ್ ಸರ್ ಸ್ವಲ್ಪ ನಿಲ್ಲಿ ಸರ್, ಈ ರೈಡ್ ಬಗ್ಗೆ ಎಲ್ಲ ವಿಷಯ ಕೇಳಬೇಕಾಗಿತ್ತು ಸರ್. ಡೀಟೇಲ್ಸ್ ಅಲ್ಲ, ಪ್ರದೀಪ್ ಹತ್ರ ತಗೊಳ್ಳಿ ಸರ್. ಸರ್ ಪ್ರದೀಪ್ ನ್ಯೂಸ್ ಎಲ್ಲ ಕವರ್ ಮಾಡ್ಬಿಟ್ರ? ವೆರಿ ಗುಡ್, ವೆರಿ ಗುಡ್. ಬರೀ ನ್ಯೂಸ್ ಅಲ್ಲ, ಫೋಟೋ ಕೂಡ ತಗೊಂಡಿದ್ದೀನಿ. ವಾವ್, ರಿಯಲಿ ಫ್ಯಾಂಟಾಸ್ಟಿಕ್. ಯು ಡೂ ಒನ್ ಥಿಂಗ್, ಫೋಟೋಸ್ ಎಲ್ಲ ನಂಗೆ ಕೊಟ್ಬಿಡಿ, ನಾನು ಈವ್ನಿಂಗ್ ಎಡಿಷನ್ ಅಲ್ಲಿ ಹಾಕ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ನೀವು ಹಾಕಬಹುದಲ್ಲ? ವಾಹ್, ವಾಟ್ ಎ ಫ್ಯಾಂಟಾಸ್ಟಿಕ್ ಐಡಿಯಾ. ನಾನು ಎಷ್ಟೊಂದು ಕಷ್ಟಪಟ್ಟು ಫೋಟೋ ಎಲ್ಲ ತಗೊಂಡಿದ್ದೀನಿ, ನೀನು ಈಸಿಯಾಗಿ ಈವ್ನಿಂಗ್ ಎಡಿಷನ್ ಅಲ್ಲಿ ಹಾಕೊಂಡ್ಬಿಡ್ತೀಯಾ? ಫೈನ್, ಸಿ ಯು ಟುಮಾರೋ. ಸ್ವಲ್ಪ ಮೆಲ್ಲಗೆ ಹೋಗಿ. ಈ ಪ್ರದೀಪ್ನ ಸ್ಕೂಟರ್ ಅಂದ್ರೆ ಪುಷ್ಪಕ ವಿಮಾನ ಇದ್ದ ಹಾಗೆ. ಕೈ ತೆಗಿ, ನಂಗ್ ಭಯ ಆಗುತ್ತೆ. ಮರ್ಯಾದೆಯಾಗಿ ಕೈ ತೆಗಿದೆಯಲ್ಲೋ. ಅಬ್ಬಾ, ಹೌದು, ನಾನ್ ನ್ಯೂಸ್ ಕವರ್ ಮಾಡಕ್ ಹೋಗೋ ಜಾಗಕ್ಕೆಲ್ಲ ನಂಗಿಂತ ಮುಂಚೆ ನೀವೇ ಬಂದ್ಬಿಟ್ಟಿರ್ತೀರಲ್ಲ, ಅದ್ ಹೇಗೆ? ಅದೇ ನನ್ನ ಸ್ಪೆಷಾಲಿಟಿ. ರವಿ ಕಾಣದನ್ನ ಕವಿ ಕಣ್ಣ ಅಂತ ಹೇಳೋ ಹಾಗೆ ಆ ಕವಿ ಕಣ್ಣಿ ಕಾಣದಿದ್ದಂತ ಜಾಗ ಕೂಡ ಈ ಪ್ರದೀಪ ಕಣ್ಣು ಹಿಡಿದ್ಬಿಡು. ಸರಿ, ಮತ್ತೆ ನನ್ನನ್ನ ನಿಮ್ ಶಿಷ್ಯನಾಗಿ ಸೇರಿಸ್ಕೊಂಡ್ ಬಿಡ್ತೀರಾ? ನೋಡಿ ಮಿಸ್, ಜರ್ನಲಿಸಂ ನಲ್ಲಿ ನನ್ನ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಯಾವತ್ತಾದ್ರೂ ಬನ್ನಿ, ಹೇಳ್ಕೊಡ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಇವನ ಇದಾ ನೀನ್ ಮಾಡ್ತಿರೋ ಕೆಲ್ಸ? ಬೆಳಗ್ಗೆ ಪ್ರೆಸ್ ಬಾ, ನಿನ್ನ ಪ್ರೆಸ್ ಮಾಡ್ಬಿಡ್ತೀನಿ. ನಡಿವೆ ಕೊಚ್ಚಿ. ನಾನು ಅನ್ಕೊಂಡೆ ಕಣಯ್ಯ, ನೀನು ಯಾವತ್ತಾದ್ರೂ ಇಂಥ ಚಿಲ್ಲರೆ ಕೆಲಸ ಮಾಡಿ ನನ್ನೂ ನನ್ನ ಪತ್ರಿಕೆಯನ್ನು ತಿರುಪ್ತಿ ಪಾಪರಾಶಿನದಲ್ಲಿ ಮುಳುಗಿಸ್ಬಿಡ್ತೀಯಾ ಅಂತ ನಾನು ಅನ್ಕೊಂಡೆ ಕಣಯ್ಯ. ಹೌದೋ ಅಲ್ವೋ? ಹಾಗಲ್ಲ ಸರ್, ನಾನು ಹೇಳೋದು ಮಾತಾಡ್ಬೇಡ. ನೀನೊಬ್ಬ ಪತ್ರಿಕಾ ಪ್ರತಿನಿಧಿ, ಹೌದೋ ಅಲ್ವೋ? ಹೌದು ಸರ್. ನಾನು ಈ ಪತ್ರಿಕೆಗೆ ಪ್ರಿಂಟರು, ಪಬ್ಲಿಷರು, ಎಡಿಟರು, ಸ್ವೀಪರು, ಹೌದೋ ಅಲ್ವೋ? ಹೌದು ಸರ್. ಸ್ವೀಪರ್ ಅಲ್ಲ ಸರ್. ಅಲ್ಲಯ್ಯ, ನಾನು ಕೊಡೋ ಸಂಬಳ ತಗೊಂಡು ನನ್ನ ಹತ್ರ ಕೆಲಸ ಮಾಡ್ತಾ ನಾನು ಕೊಡಿಸಿರೋ ಸ್ಕೂಟರ್ ಮೇಲೇನೇ ಅವಳನ್ನೂ ಕೂರಿಸ್ಕೊಂಡು ಅವಳನ್ನ ಇಂಪ್ರೆಸ್ ಮಾಡಕ್ಕೆ ಅಂತ ಅವಳ ಪ್ರೆಸ್ ಮುಂದೆ ದಿಂಬರಂಗ ಅಂತ ಡ್ರಾಪ್ ಮಾಡಿದೆಯಲ್ಲಯ್ಯ. ಇವತ್ತು ನನ್ನ ಪತ್ರಿಕೆಯಲ್ಲಿ ಬರಬೇಕಾದ ಸೆನ್ಸೇಷನಲ್ ನ್ಯೂಸ್ಗಳು, ಫೋಟೋಗಳು ನೆನ್ನೆ ಸಂಜೆನೆ ಆ ದರಿದ್ರ ದಿವ್ಯ ಜ್ಯೋತಿ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆಯಲ್ಲಯ್ಯ. ನ್ಯಾಯ ಏನಯ್ಯ, ನ್ಯಾಯ ಏನಯ್ಯ ನಿನಗೆ? ಮನುಷ್ಯ ಅಂದ್ಮೇಲೆ ನಾಚಿಕೆ ಇಲ್ದಿದ್ರು ಪರವಾಗಿಲ್ಲ ಕಣಯ್ಯ, ಅಭಿಮಾನ ಇರಬೇಕು ಕಣಯ್ಯ, ಅಭಿಮಾನ. ಮಾಡೋ ಉದ್ಯೋಗದ ಮೇಲೆ ಗೌರವ ಇರಬೇಕು ಕಣಯ್ಯ. ನಿನ್ನ ಮುಖ ನೋಡೋಕೆ ಅಸಹ್ಯವಾಗುತ್ತೆ, ಮುಖ ತೋರಿಸ್ಬಿಡ, ಹೊಟ್ಟೋಗು, ಗೆಟ್ ಔಟ್. ನಿನ್ನ ಮುಖ ನೋಡೋಕೆ ಅಸಹ್ಯ, ಮುಖ ತೋರಿಸ್ಬಿಡ, ಹೊಟ್ಟೋಗು, ಗೆಟ್ ಔಟ್. ನಾನ್ ಫೋಟೋಸ್ ತಗೊಂಡೆ ಅಂತ ಕೋಪನ? ಸಾರಿ ಪ್ರದೀಪ್, ನಾನೇನ್ ಮಾಡ್ಲಿ, ನಮ್ ಪೇಪರ್ಗೆ ಹಾಕೋದಕ್ಕೆ ಒಂದೊಳ್ಳೆ ನ್ಯೂಸೇ ಸಿಕ್ಲಿಲ್ಲ, ಅದಕ್ಕೋಸ್ಕರ. ಅದಕ್ಕೆ ನನ್ನ ಫೋಟೋನೇ ಲಪ್ಟಾಸ್ಕೊಂಡ್ಬಿಟ್ಟಿಯಾ? ದುಡ್ಡು ಕಳೆದು ಹೋದ್ರೆ ತಿರ್ಗಾ ಸಂಪಾದನೆ ಮಾಡ್ಬೋದು. ಇಷ್ಟು ಇಂಪಾರ್ಟೆಂಟ್ ಫೋಟೋಗ್ರಾಫ್ಸನ್ನ ನೀನು ಹೀಗೆ ಕದ್ಕೊಂಡು ಹೋಗ್ಬಿಟ್ರೆ ಮತ್ತೆ ಹೇಗೆ ಸಂಪಾದನೆ ಮಾಡಲಿ? ತಿರ್ಗಾ ಆ ವ್ಯಭಿಚಾರಿಗಳನ್ನ ಕಲೆ ಹಾಕೋಕ್ಕಾಗತ್ತಾ? ಮತ್ತೆ ರೇಡ್ ಮಾಡಿಸಿ ಅಂತ ಇನ್ಸ್ಪೆಕ್ಟರ್ ಭರತಕ್ಕೆ ಕೇಳೋಕ್ಕಾಗತ್ತಾ? ನೀನು ಮಾಡಿರೋ ಕೆಲಸಕ್ಕೆ ನಮ್ಮ ಯಜಮಾನ ಭೂಷಣಪ್ಪ ಕ್ಯಾಕರ್ ಸುಗದ. ಸದ್ಯ ನನ್ನ ಅದೃಷ್ಟ ತುಂಬ ಚೆನ್ನಾಗಿತ್ತು, ಬಾಯಲ್ಲಿ ಎಲ್ಲಾಡಿಕೆ ಹಾಕೊಂಡಿರಲಿಲ್ಲ. ನೀವೇ ಮಡ್ಚಿಕೊಡ್ಬೇಕಾಗಿತ್ತು. ನಾನು ಬ್ರಿಲಿಯಂಟ್ ಐಡಿಯಾ ಕೊಡ್ಲಾ? ಏನದು? ಈ ಸಲ ನಂಗೆ ಒಳ್ಳೆ ನ್ಯೂಸ್ ಸಿಕ್ಕಿದ್ರೆ ಫಸ್ಟ್ ನಿಮ್ಗೆ ಕೊಟ್ಬಿಡ್ತೀನಿ. ನೀನಾ? ಒಳ್ಳೆ ನ್ಯೂಸ್. ಎಸ್ ಪ್ರದೀಪ್, ಸಾರಿ ಪ್ರದೀಪ್. ಚಾಯಿ ತಿಂದು
ಇದು ಬಾಡಿ ಓಡೋ ಸೈಕಲ್ ರಿಕ್ಷಾ ಅಲ್ಲ, ಮಕ್ಕಳನ್ನ ಸ್ಕೂಲ್ ಕರೋ ರಿಕ್ಷಾ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಪೊಲೀಸ್ ಸ್ಟೇಷನ್ಗೆ. ಏನ್ರ ಅದು ಗಲಾಟೆ? ಇವರಿಬ್ರು ಕಳ್ಪಟ್ಟು ಸಾಗಿಸ್ತಿದ್ರು. ಹೇಳ್ಕೊಂಬಿಟ್ರು ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರಾಜ ಅಂತ. ನೀವು ಮಾಡಿರೋ ಸಹಾಯಕ್ಕೆ ಕೃತಜ್ಞತೆ ಹೇಳೋದು ಮಾತ್ರ ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಹೇಳಿ ನಿಮ್ಗೊಂದು ಒಳ್ಳೆ ಬಹುಮಾನನ ಕೊಡಿಸ್ತೀನಿ. ಸರ್, ಆಸ್ ಎ ಸಿಟಿಜನ್ ಆಫ್ ಇಂಡಿಯಾ, ಇಟ್ಸ್ ಮೈ ಡ್ಯೂಟಿ ಟು ಕೋಆಪರೇಟ್ ವಿತ್ ಡಿಪಾರ್ಟ್ಮೆಂಟ್, ನಾಟ್ ಫಾರ್ ರಿವಾರ್ಡ್. ನೀನು? ಐ ಎಮ್ ಎ ಪೋಸ್ಟ್ ಗ್ರಾಜುಯೇಟ್. ಮತ್ತೆ ರಿಕ್ಷಾ ಓಡಿಸ್ತಿದ್ಯಲ್ಲ, ಅದ್ರ ಅವಮಾನ ಏನೂ ಇಲ್ಲ ಸರ್. ದೇಶನಂತ ಮುಂದೆ ತರ ಯೋಗ್ಯತೆ ಇಲ್ಲ, ಅಟ್ಲೀಸ್ಟ್ ಸೈಕಲ್ ರಿಕ್ಷಾನಾದರೂ ಮುಂದೆ ಮುಂದೆ ಕೊಡ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ವೆಲ್, ಐ ಲೈಕ್ ಯು ವೆರಿ ಮಚ್. ಕಂಪ್ಲೇಂಟ್ ಕೊಟ್ಟು ಹೋಗು. ಆಗಲಿ ಸರ್. ನಿನ್ನ ಹೆಸರೇನು? ನಿನ್ನ ಹೆಸರೇನು ಒಂದೇ ವಿಷಯ ನಿಮ್ಗೇನು ಗೊತ್ತಿಲ್ಲ ಸರ್. ಗೆಟ್ ಅಪ್. ಅಪ್. ನೀವ್ಯಾರು? ನಿಮ್ಮ ಯಜಮಾನ ಯಾರು? ಕಳ್ಳು ಬಟ್ಟಿನ ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾ ಇದ್ದೀರಾ? ಪ್ರಾಣ ಬೇಕಾದ್ರೆ ಕೊಡ್ತೀವಿ, ನಮ್ಮ ಯಜಮಾನರ ಹೆಸರು ಮಾತ್ರ ಹೇಳಲ್ಲ ಸರ್. ಪ್ರಾಣ ಕೊಡಬೇಕಾದ ದೇಶಕ್ಕೋಸ್ಕರ, ದೇಶ ದ್ರೋಹಿಗಳಿಗಲ್ಲ. ದೇಶ ಉದ್ಧಾರ ಮಾಡೋ ನೆಪದಲ್ಲಿ ಗೋಮುಖ ವ್ಯಾಘ್ರಗಳು ದೇಶನೇ ಆಳ್ತಿದ್ರೆ ಕಣ್ಮುಚ್ಕೊಂಡು ಕೈಲಾಗದೆ ಕೂತಿರೋ ಅವಿವೇಕಿ ಅಲ್ಲ ಈ ಭರತ್. ನಿಮ್ಮಂತವ್ರ ಭಾಗವತನ ಬಯಲ್ ಮಾಡೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಅಂಡರ್ಸ್ಟ್ಯಾಂಡ್?
ಇನ್ಸ್ಪೆಕ್ಟರ್ ಭರತ್ ಯಾರ್? ನಾನ್ ರೀ ಅರುಣ ಮಾತಾಡೋದು. ಓ ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಸಮಾಚಾರ? ನಾನು ಮಾತಾಡ್ತೀನಿ. ಹೌದಾ ಸರ್? ಕಳ್ಬಟ್ಟಿ ಸಾಕ್ಸ್ತಿರೋ ನಿಮ್ ಕಡೆಯವ್ರಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್, ಹಾಗೇನಿಲ್ಲ, ಹಾಗೇನಿಲ್ಲ ಸರ್. ನಾನು ಬಿಟ್ಬಿಡ್ತೀನಿ ಸರ್, ಬಿಟ್ಬಿಡ್ತೀನಿ ಸರ್. ಒಂದು ವಿಷಯ, ನಾಳೆ ಏನಾದ್ರೂ ಎನ್ಕ್ವೈರಿ ಬರ್ಬೋದು, ಒಂದೇ ಒಂದು ಕ್ಯಾನ್ ಮಾತ್ರ ನಾನು ಇಟ್ಕೊಳ್ಳ ಸರ್. ಓಕೆ ಸರ್, ಇಟ್ಕೊಂಡ್ಬಿಡ್ಲ? ಓಕೆ ಸರ್, ಓಕೆ. ಹಾ ಹಾ, ಈಗಲೇ ಬಿಟ್ಬಿಡ್ತೀನಿ. ಬಲೆ ಛತ್ರಿಗಳು ಕಂಡ್ರೆ ನೀವು, ನೀವು ಅವ್ರ ಕಡೆಯವರಂತ ನನಗೆ ಮೊದಲೇ ಹೇಳಬಾರ್ದಾಗಿತ್ತ. ಬೆಟ್ಟಪ್ಪನವ್ರಿಗೂ ನಿಮ್ಗೂ ಲಿಂಕ್ ಇದೆ ಅಂತ ನಮಗೇನ್ ಗೊತ್ತು ಸರ್? ನೋಡಿ ಬಾಸ್ಟರ್ಡ್ಸ್, ಬೆಟ್ಟಪ್ಪ ನಾ ನಿಮ್ ಬಾಸ್. ಇನ್ಸ್ಪೆಕ್ಟರ್ ಭರತ್ ಬರ್ತಿದ್ದಾರೆ. ಇನ್ಸ್ಪೆಕ್ಟರ್ ಭರತ್, ಎಷ್ಟೋ ಜನ ಪೊಲೀಸ್ ಆಫೀಸರ್ ಮಫ್ತಿಲಿ ಬಂದು ಈ ಬೆಟ್ಟಪ್ಪನಿಗೆ ಶುಭ ಹಾರೈಸಿದ್ದಾರೆ ಹೊರತು ಈ ತರ ಕಾಕಿ ಬಟ್ಟೆ ಹಾಕೊಂಡ್ ಬಂದಿಲ್ಲ. ನಿನಗೆ ಎರಡು ಮುಖ ಇದೆ ಅಂತ ಬಹುಶಃ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಯು ಆರ್ ರಾಂಗ್ ಇನ್ಸ್ಪೆಕ್ಟರ್. ನನಗಿರೋದು ಒಂದೇ ಒಂದು ಮುಖ, ಅದು ಜನತಾ ಸೇವೆಯ ಮುಖ. ಕಾರ್ಮಿಕರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ, ರೈತ ಬಾಂಧವರು ನನ್ನ ಸಹೋದರರಿದ್ದ ಹಾಗೆ, ಬಡ ಜನತೆ ಸೇವೆನೆ ನನ್ನ ಉಸಿರು. ನನ್ನ ಕೈಗಳು ನನ್ನ ಬೇಡಿಗೆ ಸಿದ್ಧ. ಇನ್ಸ್ಪೆಕ್ಟರ್ ಡೋಂಟ್ ಶೌಟ್. ಕಳ್ಳಬಟ್ಟಿ ಕದಿಮ ನೀನೇ ಅಂತ ನಿನ್ ಕಡೆಯವರೇ ನನ್ನ ಹತ್ರ ಸಾಕ್ಷಿ ಹೇಳಿದ್ದಾರೆ. ಮಾಲ್ ಕೂಡ ನನ್ನ ವಶದಲ್ಲೇ ಇದೆ. ಯಾಕ್ ಬೆಟ್ಟದ ಮುಖ ತಟ್ಟೆ ಆಗೋಯ್ತು? ಭೇಷ್, ಯಾವನೋ ಅನಾಮಧೇಯನ ಸಾಕ್ಷಿನೇ ಆಧಾರವಾಗಿಟ್ಕೊಂಡು ನನ್ನ ಮನೆಗೆ ದಂಡೆತ್ತಿ ಬಂದಿರೋದು ಸಾಹಸಾನೇ ಅಲ್ಲ, ಕರ್ತವ್ಯ. ಕರ್ತವ್ಯದ ಹೆಸರು ಹೇಳ್ಕೊಂಡು ನಿರಪರಾಧಿಗಳ ಮೇಲೆ ಬಿದ್ರೆ ನಿರಾಸೆನೆ ಕಟ್ಟಿಟ್ಟು ಬುದ್ಧಿ. ನೀನ್ ನಿರಪರಾಧಿ ಅಂತ ನೀನೇ ಹೇಳ್ಕೊಂಡ್ರೆ ನಾನೇ ಅಪರಾಧಿ ಅಂತ ತೀರ್ಮಾನಿಸೋದು ಕೋರ್ಟ್, ನೀನಲ್ಲ. ಕೋರ್ಟ್ ಬೇಕಾಗಿರೋದು ಸಾಕ್ಷಿಗಳು, ಆ ಸಾಕ್ಷಿಗಳು ನನ್ನಿಂದ ಶೇಖರಿಸಕ್ ಆಗಲ್ಲ ಅನ್ನೋದೇ ತಾನೇ ನಿನ್ನ ಅಭಿಪ್ರಾಯ? ಯು ಆರ್ ರಾಂಗ್. ಬೆಟ್ಟಪ್ಪ, ಒಂದಲ್ಲ ಒಂದಿನ ನಿನ್ನ ಕೋರ್ಟ್ ಕಟ್ಕಟೆಯಲ್ಲಿ ಹತ್ಸಿ ಕಾನೂನ್ಗೆ ನಿನ್ ತಲೆ ತಗ್ಸಾಗ್ ಮಾಡೇ ಮಾಡ್ತೀನಿ. ಬೆಟ್ಟ ನಲಗಾಡ್ಸಕ್ ಹೋಗಿ ರಟ್ಟೆ ಮುರ್ಕೋಬೇಡಿ ಇನ್ಸ್ಪೆಕ್ಟರ್. ಬೆಟ್ಟ ಆಕಾಶ ಮುಟ್ಟಿದ್ರು, ಭೂಕಂಪ ಬಂದಾಗ ಭೂಮಿನ ಮುಟ್ಲೇ ಬೇಕು. ಮೈಂಡ್ ಇಟ್. ಎಸ್ ಮಿಸ್ಟರ್ ಭರತ್. ಸರ್, ಒಬ್ಬ ಅಪರಾಧಿನ ಅರೆಸ್ಟ್ ಮಾಡಕ್ಕೆ ನಿಮ್ ಪರ್ಮಿಷನ್ ಬೇಕು. ಅಪರಾಧಿನ ಅರೆಸ್ಟ್ ಮಾಡೋದು ನಮ್ಮ ಕರ್ತವ್ಯ, ಅದಕ್ಕೆ ನನ್ನ ಪರ್ಮಿಷನ್ ಯಾಕೆ? ನನ್ನ ಸಹ ಉದ್ಯೋಗಿಗಳಿಗೆ ಆಗಿರೋ ಗತಿ ನೆನೆಸ್ಕೊಂಡ್ರೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪರಿಸ್ಥಿತಿ ಹಾಗಿದೆ, ಅದಕ್ಕೆ ನಿಮ್ ಸಹಾಯ ಕೇಳೋಣ ಅಂತ ಬಂದೆ. ನೀವು ಅರೆಸ್ಟ್ ಮಾಡ್ಬೇಕು ಅಂತಿರೋ ವ್ಯಕ್ತಿ ಯಾರು? ಬೆಟ್ಟಪ್ಪ. ಬೆಟ್ಟಪ್ಪನ ನೋಡಿದ್ರ? ಹೆಸರು ಕೇಳಿದ ತಕ್ಷಣ ಹೇಗ್ ಶಾಕ್ ಆಗ್ಬಿಟ್ರಿ? ಅವನ್ನ ಅರೆಸ್ಟ್ ಮಾಡಕ್ಕೆ ಕಾರಣ ಕಳ್ಳಬಟ್ಟಿ ಕದಿಮರ್ನ ಮಾಲ್ ಸಮೇತ ಹಿಡಿದಿಟ್ಟಿದ್ದೀನಿ. ಅವ್ರಗಳ ಬಾಯಿಂದಲೇ ತಿಳ್ಕೊಂಡೆ ಸರ್ ಅವ್ರಗಳ ಲೀಡರ್ ಬೆಟ್ಟಪ್ಪ ಅಂತ. ಸಾರಿ ಮಿಸ್ಟರ್ ಭರತ್, ಕೇವಲ ಅವರ ಮಾತಿನ ಆಧಾರದ ಮೇಲೆ ನಾವು ಆ ಬೆಟ್ಟಪ್ಪನ ಅರೆಸ್ಟ್ ಮಾಡೋ ಸಾಧ್ಯ ಇಲ್ಲ. ಆತ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ರಾಜಕೀಯ ಕುಮ್ಮಕ್ಕೂ ಬಲವಾಗಿದೆ. ಅಗತ್ಯ ಬಿದ್ರೆ ಇಂಥ ವಿಷಯದಲ್ಲಿ ಕಿಚ್ಚ ಹಚ್ಚಿ ಅಸೆಂಬ್ಲಿ ಕೂಡ ಗಲಾಟೆ ಮಾಡುವಂತ ವ್ಯಕ್ತಿ. ಅಪರಾಧಿ ಅಂತ ಗೊತ್ತಿದ್ರು ಹಾಗೆ ಬಿಡಕ್ಕಾಗುತ್ತಾ ಸರ್? ನಾನ್ ಹಾಗೆ ಹೇಳಿಲ್ಲ ಮಿಸ್ಟರ್ ಭರತ್. ಅವನು ವಿಷ ತುಂಬಿದ ಕಾಳಿಂಗ ಸರ್ಪ ಇದ್ದ ಹಾಗೆ, ಅಂತವರನ್ನ ಸಮಯ ನೋಡಿ ಹೆಡೆ ಮೇಲೆ ಹೊಡಿಬೇಕು. ಬಾಲ ತುಳಿದು ಕೆಣಕೋ ಹಾಗೆ ಮಾಡಬಾರದು. ಓಕೆ ಸರ್, ಅವನ್ ಹೆಡೆ ಅಥವಾ ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಎಲ್ ಹೊಡಿಬೇಕು ಅಲ್ಲೇ ಹೊಡಿತೀನಿ.
ಯಾರಾದರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಚರ್ಮ ಚರ್ಮ ಸುಲಿದು ಬಿಡ್ತೀನಿ. ಈ ಸಲ ಮಾಲ್ ಬಂದ ತಕ್ಷಣ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸರ್ ಸರ್, ಇನ್ಸ್ಪೆಕ್ಟರ್ ಬರ್ತಾ ಇದಾರೆ. ಸರ್ ಸರ್ ಯಾರು? ನಮಸ್ಕಾರಮ್ಮ. ನಮಸ್ಕಾರ. ನನ್ನ ಹೆಸರು ರಾಜ ಅಂತ. ಓ, ನೀವೇನಾ? ನಮ್ಮ ಯಜಮಾನರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ, ಬನ್ನಿ ಕೂತ್ಕೊಳ್ಳಿ. ನಾನು ಸೈಕಲ್ ರಿಕ್ಷಾ ಓಡಿಸೋನು. ಅಂದಾಕ್ಷಣ ಕೂತ್ಕೋಬಾರ್ದು ಅಂತನಾ? ರಿಕ್ಷಾ ಓಡಿಸೋರು ಕೂಡ ಪ್ರಧಾನಮಂತ್ರಿ ಸೀಟ್ನಲ್ಲಿ ಕೂತ್ಕೊಳ್ಳೋ ಅಧಿಕಾರ ಇರೋ ಪ್ರಜಾರಾಜ್ಯ ಇದು. ಅಂಥದ್ರಲ್ಲಿ ಮನೇಲಿರೋ ಸೋಫಾ ಮೇಲೆ ಕೂತ್ಕೊಂಡ್ರೆ ತಪ್ಪೇನಿಲ್ಲ. ಬನ್ನಿ ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ರೆಡಿನಾ ಬಂಗಾರಿ? ನಿನ್ನ ಸ್ಕೂಲು ಕರ್ಕೊಂಡು ಹೋಗಕ್ಕೆ ರಾಜು ಅಂಕಲ್ ಕೂಡ ರೆಡಿ. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ಯಾ ರಾಜ ಅವಳ ಮಾತನ್ನ? ಅದ್ ಹೇಗ್ ಸುಧಾರಿಸ್ತೀಯೋ ನನಗೆ ಗೊತ್ತಿಲ್ಲ. ನೋಡ್ ರಾಜ, ಪಾಪನ ಕಾನ್ವೆಂಟ್ ಕರ್ಕೊಂಡು ಹೋಗಿ ಬರೋದು ಮಾತ್ರ ಅಲ್ಲ, ಟ್ಯೂಷನ್ ಕೂಡ ಹೇಳ್ಕೊಡ್ಬೇಕು. ಅವಳ ಪೂರ್ತಿ ಜವಾಬ್ದಾರಿ ನಿನ್ ಮೇಲೇನೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಸರ್. ಆ ನಂಬಿಕೆ ನನಗಿದೆ. ಮಾನವತ ತುಂಬಿರ್ ನಿಮ್ಮ ಮನಸ್ಸುಗಳನ್ನ ನೋಡಿದ ಮೇಲೆ ನನಗೆ ಮನುಷ್ಯರ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಇದೆ ಸರ್. ನಿಂತ್ಕೊಂಡಿದ್ಯಲ್ಲಮ್ಮ, ಕೂತ್ಕೊಳ್ಳಮ್ಮ. ನಿಂತ್ಕೊಂಡ್ರು ಒಂದೇ, ಕೂತ್ಕೊಂಡ್ರು ಒಂದೇನಮ್ಮ ನನಗೆ. ನೀನ್ ನಡ್ಕೊಂಡ್ ಬಂದ್ರೆ ನನ್ನ ಹೊಟ್ಟೆ ಪಾಡಗೋಸ್ಕರ ನೀನ್ ಮಗುನ ಸ್ಕೂಲ್ ಕರ್ಕೊಂಡು ಹೋಗೋದು ತಪ್ಪೋದಿಲ್ಲಮ್ಮ. ಅದಿರ್ಲಿ, ನೀನ್ ಕೂತ್ಕೊಳ್ಳಮ್ಮ. ಐದು ವರ್ಷದ ಮಗು, ನಿನಗೆ ಬಂದಿರೋ ಆಲೋಚನೆ ಇಷ್ಟು ವರ್ಷದಿಂದ ಈ ದೇಶ ಆಳ್ತಿರೋರು ಬಂದಿದ್ರೆ ಈ ಭೇದ ಭಾವನೆ ಬರ್ತಿರಲಿಲ್ಲಮ್ಮ. ನಿನಗೆ ಅರ್ಥ ಆಗದಿರೋದು ಒಳ್ಳೇದಮ್ಮ. ಸ್ಕೂಲ್ ಬಂತು. ಥ್ಯಾಂಕ್ ಯು. ಟಾಟಾ. ಕಿತ್ತುಕೋ. ದಟ್ಸ್ ರೈಟ್. ಮಕ್ಕಳ ಸ್ಕೂಲ್ ಮನೆಯಲ್ಲಿ ಅಂತ ಕೈಲಾಸ ಅವರು ಹೇಳಿರೋದು ಸತ್ಯ. ಆ ದೇವರಂತ ದಂಪತಿಯ ಹೊಟ್ಟೆಲಿ ಹುಟ್ಟಿರೋದು ನಿನ್ನ ಪುಣ್ಯ. ಆದರೆ ನಿನ್ನ ಬಾಯಲ್ಲಿ ಅಂಕಲ್ ಅಂತ ಹೇಳಿಸ್ಕೊಳ್ಳೋ ಯೋಗ ಸಿಕ್ಕಿರೋದು ನನ್ನ ಅದೃಷ್ಟ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ, ಹೆಮ್ಮೆ ನಿನಗೆ ಸಾಟಿ ಇಲ್ಲ. ಅರೆ ಒಯ್, ಅರೆ ಒಯ್, ಅರೆ ಒಯ್, ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ಹಾ?
ಅಯ್ಯೋ ಇವನ ಹಳೆ ಯಾಂದಳಿ ನಾಬಡಿಯ ಯಾರಪ್ಪ ಇವನು ನನ್ನೇ ಓವರ್ಟೇಕ್ ಮಾಡ್ದವನೇ. ಏ ಎಲ್ಲಿ ಅವಶ್ಯಕ ಇದೆಯಾ ಅವನ? ಯಾರೇ ಅವನು? ಯಾರೇ ನಿನಗೇನು? ನನ್ನ ಏನು ಅಂತೀಯ? ಹೌದು, ನೀನೇನ್ ನನ್ನ ತಾಳಿ ಕಟ್ಟಿದ ಗಂಡನ? ನಾನ್ ಯಾರನ್ನ ಬೇಕಾದ್ರೂ ಕರ್ಕೊಂಡ್ಬರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ಅದು ನನ್ನ ಇಷ್ಟ. ಅದನ್ ಕೇಳಕ್ಕೆ ನೀನ್ ಯಾರು? ನನಗೆ ಯಾರು ಅಂತೀರಿ? ನಾನು ಯಾರು ಅಂತ ತೋರಿಸ್ತೀನಿ. ತೋರ್ಸ್ ತೋರಿಸ್ತೀನಿ. ತೋರ್ಸು. ಎಲ್ಲಿದ್ರು ಬಿಡಕ್ಕಿಲ್ಲ ನನ್ ಮಗನ. ಎಲ್ಲಿದ್ಯೋ? ಇಲ್ಲೂ ಇಲ್ಲ. ಹೋ ಚಾಪೆ. ಇಲ್ಲೂ ಇಲ್ಲ. ಹೋ ಬುಟ್ಟಿ ಬುಟ್ಟಿಲೂ ಇಲ್ಲ. ಎಲ್ಲಿದ್ರು ಬಿಡಕ್ಕಿಲ್ಲ ನನ್ನ ಮಗನೇ. ಇಲ್ಲೂ ಇಲ್ಲ. ಒಳಗು ಇಲ್ಲ. ಇಲ್ಲೂ ಇಲ್ಲ. ಎಲ್ಲೋದ ನನ್ನ ಮಗ? ನನ್ನ ಕೈ ಸಿಕ್ಲಿ. ಒಂದೇ ಒಂದ್ ಬಕ್ ಅಂತ ಇಕ್ಕದಾದ್ರೆ ಪಕ್ಕೆಲ್ಲ ಪಂಗಡಿಸ್ಕೊಂಡು ಹೋಗ್ಬಿಡಬೇಕು. ಮಾವ, ಯಾಕೆ ಇಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಳ್ತಿದ್ಯಾ? ಅಲ್ಲ ಮಾವ, ನಾನು ಯಾರನ್ನಾದ್ರೂ ಕರ್ಕೊಂಬರೋಷ್ಟು ಕೆಟ್ಟಿಂಗ್ಸ? ಇಲ್ಲ ಮಾವ, ನನ್ ಮೇಲೆ ನಿಂಗೆ ಎಷ್ಟು ಪ್ರೀತಿ ಐತಿ ಅಂತ ಪರೀಕ್ಷೆ ಮಾಡಿ ನೋಡ್ದೆ ಅಷ್ಟೇ. ಪರೀಕ್ಷೆ ಅಷ್ಟೇನಾ? ಮಾವ, ನಾನು ವಯಸ್ಸಿಗೆ ಬಂದಳು, ಒಬ್ಬಂಟಿಗಳು. ಇದೇ ರೀತಿ ಇನ್ಯಾವ ತರ ಆದ್ರೂ ಆಗ್ಬೋದಲ್ವಾ? ನನ್ ಮೇಲೆ ಪ್ರೀತಿ ಇದ್ರೆ ನಾನು ಕುತ್ತಿಗೆ ತಾಳಿ ಕಟ್ಬಿಡು ಮಾವ. ಬೇಡ ಕಣೆ, ಬೇಡ ಕಣೆ. ನಿನ್ನ ಮದುವೆ ಮಾಡ್ಕೊಂಡು ಮದುವೆ ಮಾಡಕ್ ನನಗೆ ಇಷ್ಟ ಇಲ್ಲ ಕಣೆ. ನಾನು ಬಿಟ್ಬಿಡೆ. ಇವನನ್ನ ಬದಲಾಯಿಸಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಟೈರ್ ಪಂಚರ್ ಆಗೋಯ್ತಮ್ಮ. ಏನ್ ಮಾಡೋದು ಇವಾಗ? ಒಟ್ಟು ಬೇರೆ ಹಚ್ಚಿತೈತೆ. ಏನ್ ಮಾಡೋದೀಗ? ಏ ಬಿಕ್ಲಾ, ಬರ ಇಲ್ಲಿ. ಏನ್ ರಾಜಣ್ಣ ಸಮಾಚಾರ? ಏನು ಇಲ್ಲ ಕಣ, ಒಳ್ಳೆ ಟೈಮ್ ಇಲ್ಲ, ಟೈರ್ ಪಂಚರ್ ಆಗೋಯ್ತು. ಹೌದಾ? ಪಂಚರ್ ಆಗೋಬಿಟ್ಟಿದೆ. ಏ ಬಿಕ್ಲಾ, ನಂಗೆ ಸಹಾಯ ಮಾಡ್ತೀಯಾ? ಏನಪ್ಪ ಪಾಪ, ಇನ್ಸ್ಪೆಕ್ಟರ್ ಮನೆ ಬಿಟ್ಬಿಡ್ತೀಯಾ? ಪೊಲೀಸ್ ಭಯನಪ್ಪ. ಏ ಪೆಂಗ, ನೀ ಯಾಕೋ ಭಯ? ನೀನ್ ಮಗುನ ಕತ್ಕೊ ಹೋಗ್ತಾ ಇದೀಯಾ? ಸುಮ್ಮನೆ ಮನೆ ಹತ್ರ ಬಿಟ್ಟು ಬರ್ತಾನೆ. ಬಾ ಪುಟ್ಟ, ಹೋಗೋಣ. ಪಾಪು, ದೊಡ್ಡವ್ರನ್ನ ಹಂಗಿಲ್ಲ ಅನ್ಬಾರ್ದಮ್ಮ. ಅವ್ರಿಗೆ ಬಿಕ್ಲ ಸೇ ಸಾರಿ. ಸಾರಿನೋ ಮೋರಿನೋ ಜಾನ ಮರಿ. ಬಾ ಹೋಗೋಣ. ಮಗುನ ಹುಷಾರ ಕರ್ಕೊಂಡು ಇದೊಂದ್ಸಲ ನನ್ ಕ್ಷಮಿಸ್ಬಿಡ್ರಿ. ನನ್ನ ಕ್ಷಮಿಸ್ತೀರಾ? ನೀನ್ ನೈಸ್ ಆಗಿ ಹೇಳಿದ್ರೆ ನಾನೇ ನೈಸ್ ಆಗ್ಬಿಡ್ತೀನಿ ಅಂತ ಹೇಳ್ಕೊಂಬಿಟ್ಯಾ? ಸೀರಿಯಸ್ ಆಗಿ ತಗೋತೀರಾ? ಸಮಯ ಬಂದ್ರೆ ಸೀರಿಯಲ್ ಆಗೋ ತಗೋತೀನಿ, ಅದ್ ನನ್ನ ಇಷ್ಟ. ಅದೇ ನನ್ ಕಷ್ಟ. ಛೇ, ನೀನ್ ನಿಮ್ಗ ಕೂಡ ತೋರ್ಸ್ಬಿಡ. ಮತ್ತೆ ಇನ್ನೇನ್ ತೋರಿಸ್ಲಿ? ಹೇಳ್ರಿ ಮೇಲೆ. ಯಾಕೆ ಯಾಕೆ ಮ್ಯಾಕೆ ಎಲ್ಲ ಆಮ್ಯಾಕೆ ನಡೀರಿ. ಅರೆ, ನಾವೇನು ಏನು ತಪ್ಪೇ ಮಾಡ್ಲಿಲ್ಲ? ಅದೆಲ್ಲ ಕಣಿ ಒದರ್ಬೇಡ್ರಿ, ಇನ್ಸ್ಪೆಕ್ಟರ್ ಕರೀತಾರ. ನಡೀರಿ, ಏನು ನಡಿಯಮ್ಮ. ನಮಸ್ಕಾರ ಸರ್. ಓ ನೀವ ಸರ್, ನಾನ್ ಬೇರೆ ಯಾರೋ ಅಂತ. ಸ್ಟಾಪ್ ಇಟ್. ಆ ಪದ ಹಿಂದೆ ಏನ್ ಮಾಡ್ತಿದ್ರಿ? ನವ ಸರ್, ಅದೇ ನ್ಯೂಸ್ ಕಲೆಕ್ಷನ್ ವಿಷಯದಲ್ಲಿ ಇಬ್ರು ಕಿತ್ತಾಟ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ವಿ. ಬೇರೆ ಇಲ್ಲ, ಆಗ್ಲೇ ಕಾಂಪ್ರಮೈಸ್ ಆಗ್ಬಿಟ್ಟಿ ಸರ್. ಇಲ್ಲ ಸರ್, ನಾವಿಬ್ರು ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ. ಕಾಂಪ್ರಮೈಸ್ ಮಾಡ್ಕೊಂಡಿ ಸರ್. ಆಯ್ತು, ನಾಳೆ ಸಂಜೆ 5 ಗಂಟೆಯಿಂದ ನೀವಿಬ್ರು ನನ್ನ ಕಸ್ಟಡಿಲಿ ಇರಬೇಕು. ಸರ್ ಸರ್. ಎಸ್, ನಾಳೆ ನನ್ನ ಮಗಳ ಬರ್ತಡೆ. ಖಂಡಿತ ಬರ್ಬೇಕು. ಎಲ್ಲಪ್ಪ ಇಲ್ಲಿ ಕಳ್ಬಟ್ಟೆ ವ್ಯಾಪಾರ ಮಾಡ್ತಿದ್ದಿಲ್ಲ, ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲ ಕ್ಲೋಸ್ ಆಯ್ತು ಸರ್. ಆ ಇನ್ಸ್ಪೆಕ್ಟರ್ ಬರತ್ತಿ ಊರು ಕಾಲಿಟ್ ಮೇಲೆ ಕಳ್ಬಟ್ಟೆ ಕೇಂದ್ರ ಬುಡ ಸಮೇತ ನಿರ್ಮೂಲ ಆಗೋಯ್ತು. ಆ ನಮ್ಮಪ್ಪ ಈ ಊರಿಗೆ ಬಂದ್ಮೇಲೆ ಈ ಊರು ಪ್ರಶಾಂತವಾಗಿದೆ. ನಮ್ಮಂತ ಬಡವರು ಹೆಂಡತಿ ಮಕ್ಕಳ ಜೊತೆ ಎರಡೊತ್ತು ಊಟ ಮಾಡ್ಕೊಂಡು ಸುಖವಾಗಿದ್ದೀವಿ. ಅಲ್ರಿ,
ಜಲಕ್ಷನ್ನು ಅಂತ ಕಲೆಕ್ಷನ್ಗೆ ಬಂದಾಗ ಲಕ್ಷ ಲಕ್ಷ ರೂಪಾಯಿಗಳನ್ನ ಅಲಕ್ಷ್ಯವಾಗಿ ಎತ್ಕೊಂಡ್ನಲ್ಲ, ಯಾಕೆ ಮಣ್ಣು ಹುಯ್ಕೊಳಕ ಕೊಟ್ಟೆ? ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ನ ನಿಮ್ ಕೈಲಿ ಟ್ರಾನ್ಸ್ಫರ್ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಯಾಗ್ಲಿ ಕೂತಿದ್ರಿ ಸೀಟಲ್ಲಿ? ಇಳಿರಿ ಕೆಳಗೆ, ರೈ ಬಾಯಿ ಮುಚ್ಚಿರಿ ಸಾಕು. ಅವನ ತಪ್ಪು ಮಾಡ್ಲಿ ಅಂತ ನೀವು ತೆಪ್ಪಿರೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋ ಬೆಪ್ಪ ತಗಡೆ ನಾನಲ್ಲ. ಅವನ್ ಹೀಗೆ ಬಿಟ್ಟು ಬಿಟ್ರೆ ನಾಳೆ ನನ್ನ ಪ್ರಾಣನ ಅವನ ಖಾಕಿ ಬಟ್ಟೆಗಾಗಿ ಇಸ್ತ್ರಿ ಮಾಡ್ಬಿಡ್ತಾನ ಅಷ್ಟೇ. ಇಡ್ರಿ ಫೋನು. ಕಾಳನ್ನು ಬರೋಕ್ ಹೇಳು. ಹಲೋ ಇನ್ಸ್ಪೆಕ್ಟರ್ ಭರತ್. ಯಾರ್? ಓ ಭರತ್, ಪೇಪರ್ ನಲ್ಲಿ ಕೊಟ್ಟಿರೋ ಅನೌನ್ಸ್ಮೆಂಟ್ ನೋಡ್ದೆ, ಅದಕ್ಕೆ ಫೋನ್ ಮಾಡ್ದೆ. ನಮ್ಮಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು? ನಾನು ಕಾಳ, ಕಂಟೋನ್ಮೆಂಟ್ ಕಾಳ. ನಾನೊಬ್ಬ ಕೊಲೆಗಾರ, ಹಣಕ್ಕೋಸ್ಕರ ಹೆಣ ಉರುಳಿಸೋ ಕಾಳ, ದಂಡಿನ ಜನರ ದಮ್ಮಡಗಿಸಿರೋ ಧೈರ್ಯವಂತ, ಕೇವಲ ಮಟ್ಕಾದವ್ರನ್ನ ಸೂಳೆರ್ನ ಸೆರೆ ಹಿಡಿದು ಟೈಗರ್ ಅನ್ನಿಸ್ಕೊಂಡ್ರೆ ಏನ್ ಬಂತು ಭಾಗ್ಯ? ನಿಜಕ್ಕೂ ನಿನಗೆ ದಮ್ಮಿದ್ರೆ ದಂಡಿಗ್ ಬಂದು ಈ ಆನೆ ದಂತ ಮುಟ್ಟಿ ಗಂಡು ಅನ್ನಿಸ್ಕೋ. ಅವ್ರ ಯಾವಾಗ್ಲೂ ಅಷ್ಟೇ ಅಮ್ಮ, ಮನೆ ಕಡೆ ಗಮನನೇ ಇರೋಲ್ಲ. ಇಂಥ ದಿವಸ ಕೂಡ ಏನಾದ್ರೂ ಒಂದ್ ಕೆಲಸ ಇಟ್ಕೊಂಡಿರ್ತಾರ ಅವರು. ಪರ್ಸನಾಲ್ಟಿ ಪಸಂದ್ ಆಗೈತೆ. ಇದುವರೆಗೂ ನಾನ್ ಮಾಡಿದ ಕಸರತ್ತಿಗೆ ಸಾರ್ಥಕವಾಯ್ತು. Thank you.
ಹೊಡಿಬೇಡಿ, ಹೆಣ್ಣನ್ನು ಹೊಡಿಬೇಡಿ. ನಮ್ಮಣ್ಣನ ಕ್ಷಮಿಸ್ಬೇಡಿ. ಕಾಳ, ನಾನ್ ಮನಸ್ಸು ಮಾಡಿದ್ರೆ ನಿನ್ನ ಏನು ಬೇಕಾದ್ರೂ ಮಾಡ್ಬೋದು, ನಿನ್ನ ಪ್ರಾಣ ಕೂಡ ತೆಗಿಬಹುದು. ನೀನ್ ಸತ್ರೆ ನಿನ್ ತಂಗಿ ಬೀದಿಗೆ ಬರ್ತಾಳು. ನೀನ್ ಮಾಡಿರೋ ಪಾಪಗಳಿಂದ ಎಷ್ಟು ಜನ ಅನಾಥರಾಗಿದ್ದಾರೆ, ಎಷ್ಟು ಜನ ಬೀದಿಗೆ ಬಂದಿದ್ದಾರೆ, ಎಷ್ಟು ಜನ ಕಣ್ಣೀರು ಹಾಕ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡು. ಇನ್ಮೇಲಾದ್ರೂ ಮನುಷ್ಯನಾಗಿ ಬದುಕಕ್ ಪ್ರಯತ್ನ ಪಡು. ಡ್ಯಾಮೇಜ್ ಸಾರಿ ಫಾದರ್ ಡಿಲೇ, ಒಂದು ಐದು ನಿಮಿಷದಲ್ಲಿ ಬಂದ್ಬಿಟ್ಟೆ. ಇವ್ರು ಬಂದಿರೋ ರೀತಿ ನೋಡಿದ್ರೆ ಸ್ಪೆಷಲ್ ನ್ಯೂಸ್ ಸಿಗಾಗಿದೆಯೇ? ಯಾಕೆ, ಮೊದಲು ನೀವು ಪಬ್ಲಿಷ್ ಮಾಡಕ ಮತ್ತೆ ನೀನ್ ಪಬ್ಲಿಷ್ ಮಾಡಕ? ಅಫ್ಕೋರ್ಸ್, ನಮ್ ಪೇಪರ್ ಹೆವಿ ಸರ್ಕ್ಯುಲೇಷನ್ ಇರೋ ಪೇಪರ್. ನಿಮ್ ಪೇಪರ್ ಯಾರು ಓದ್ತಾರೆ? ಕಚ್ಚಡ ಪೇಪರ್. ಮತ್ ನಿಂದೇನ್ ಮಹಾ, ನಿನ್ ಪೇಪರ್ ತೊಟ್ಟಿ ಒಳಗೆ ಹಾಕಿದ್ರೆ ಕತ್ತೆ ಕೂಡ ತಿನ್ನೋಲ್ಲ. ಕತ್ತೆ ತಿನ್ನೋಲ್ಲ. ಶುರು ಮಾಡಿದ್ರ ಫಂಕ್ಷನ್ ಬಂದು ನಿಮ್ ಪೇಪರ್ ಬುದ್ಧಿ ಬಿಡ್ಲಿಲ್ವಲ್ಲ ಏನಮ್ಮ?
ಕಂಡೆ ನಿನ್ನಲಿಂದು ಇದೋ ದೈವ ಒಂದು ಪ್ರೀತಿ ಒಂದೇ ಬಲ್ಲ ಬಿಳಿ ಮನಸ್ಸು ನಿಂದು ಎಲ್ಲ ಜೀವ ಒಂದೇ ಮಗು ನಿನ್ನ ಮುಂದೆ ಎಂಥ ಭಾಗ್ಯವಂತ ನಿನ್ನ ಹೆತ್ತ ತಂದೆ ಎಂದೆಂದು ಹೀಗೆ ನಗುತ್ತಾ ಬಾಡು ತಂದ ಈ ರೀತಿಯೇ ಇರಲಿ ನಮ್ಮ ಬಂಧ ಹೊಂದಾರಿಯೇ ನಗೆ ಹೂಮಾಲೆಯೇ ಈ ಬಾಳಿನ ಸುಖ ದುಯ್ಯಾಲೆಯೇ ದೈವ ತಂದ ಆನಂದ ತಂದ ಈ ನಗುವಿನಿಂದ ಮನೆಯಲ್ಲೆಲ್ಲೂ ಚಂದ ಸುಖರಾಜೇನು ಅಣ್ಣ ಈ ಕೆಟ್ಟ ಬದುಕು ಬದುಕೋಕ್ಕಿಂತ ನಾವಿಬ್ರು ವಿಷ ತಗೊಂಡು ಸತ್ತು ಹೋಗೋಣ ನಿನಗ್ ಸಾಯಕ್ ಇಷ್ಟ ಇಲ್ಲ ಅಂದ್ರೆ ನನಗ್ ಸ್ವಲ್ಪ ವಿಷ ತಂದು ಕೊಟ್ಬಿಡು ಅಪ್ಪ ಅಮ್ಮನ ಹತ್ರ ನೆಮ್ಮದಿಯಾಗಿ ಹೋಗಿ ಸೇರ್ತೀನಿ ಆಮೇಲೆ ನಿನಗೆ ಇಷ್ಟ ಬಂದಾಗ ಸುಖವಾಗಿರಬಹುದು ಕಾಳ ನನಗೆ ಗೊತ್ತಿತ್ತು ನೀನ್ ಬರ್ತೀಯ ಅಂತ ನಾನಾಗ ನಿನ್ನ ಅರೆಸ್ಟ್ ಮಾಡೋದಕ್ಕೂ ನೀನಾ ಬಂದು ಸರೆಂಡರ್ ಆಗೋದಕ್ಕೂ ಕಾನೂನಲ್ಲಿ ತುಂಬಾ ವ್ಯತ್ಯಾಸ ಇದೆ ಕಾಳ ನೀನು ಮಾಡ್ತಿರೋ ಕೆಲಸಕ್ಕೆ ಕುಮ್ಮಕ್ ಕೊಡ್ತಿರೋರು ಹಣ ಕೊಡ್ತಿರೋರು ಯಾರು ಕ್ಷಮಿಸಿ ಸರ್ ನಾನ್ ಮಾಡಿರೋ ಅನ್ಯಾಯಕ್ಕೆ ನೀವೇನ್ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ ಆದರೆ ಅನ್ನ ಹಾಕಿ ಧಣಿನ್ ತೋರಿಸ್ಕೊಟ್ಟು ತಿಂದ ಮನೆ ಜಂತೆ ಎಣಿಸೋ ಕೆಟ್ಟ ಜಂತು ನಾನಲ್ಲ ನಮ್ಮ ಖರಾಮ್ ನನ್ನ ಮಗ ಇಷ್ಟು ದಿವಸ ಹಸ್ಕೊಂಡು ಬುಸುಗುಟ್ಟು ವಿಷ ಸರ್ಪ ಕಾಳ ಅಂತಿದ್ದೆ ಕೆಲಸಕ್ಕೆ ಬಾರದ ಕೇರೆ ಹವಾಗ್ಬಿಟ್ಟ ನಮ್ ಗುಟ್ಟೆಲ್ಲ ಹೇಳ್ಬಿಟ್ರೆ ಅದಕ್ಕೊಂದು ದಾರಿ ಇದೆ ಅವನಿಗೊಬ್ಬ ತಂಗಿ ಇದ್ದಾಳೆ ನಮ್ ಮಗಳ ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಆಗಿ ನಡೀತಲ್ಲ ಹಾಗೆ ನಮ್ಮ ಮಗನ ಬರ್ತ್ಡೇನು ಬರೋ ವರ್ಷ ನಮ್ಮ ಮಗಳ ಬರ್ತ್ಡೇ ಜೊತೆಗೆ ನಮ್ಮ ಮಗನ ಬರ್ತ್ಡೇನು ಗ್ರ್ಯಾಂಡ್ ಆಗಿ ಮಾಡ್ಬಿಡೋಣ ನೀನ್ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಕೋಆಪರೇಟ್ ಮಾಡಿದ್ರೆ ನಿನ್ ಫ್ಯಾನ್ ನೋಡ್ತಾ ಇಲ್ವಾ ಓಹೋ ಪಾಪು ನೀನಿನ್ನು ಮಲಗಿಲ್ವಾ ಈ ಪರಿಸ್ಥಿತಿಲಿ ಕತೆ ಬೇರೆ ಕೇಳು ಅಯ್ಯೋ ಪಾಪು ಒಂದ್ ಕೆಲಸ ಮಾಡು ಈಗ ನೀನ್ ಮಲ್ಕೊಂಬಿಡು ಬೆಳಗ್ಗೆ ಒಳ್ಳೆ ಕತೆ ಹೇಳ್ತೀನಿ ಪಾಪು ಅಷ್ಟೊಂದು ಕೇಳ್ತಾಳಲ್ಲ ಒಂದ್ ಕತೆ ಹೇಳ್ಬಾರ್ದೆ ಏನ್ ಕತೆ ಹೇಳಮ್ಮ ಏಳು ಜನ ರಾಜ್ಕುಮಾರ್ ಯಾಕೆ ಒಬ್ಬಿಬ್ರಾಗಲ್ವಾ ಸರಿ ಹೇಳ್ತೀನಿ ಏಳು ಜನ ರಾಜ್ಕುಮಾರ್ ಒಂದ್ ದಿವಸ ಏನ್ ಮಾಡಿದ್ರು ಬೇಟೆಗೆ ಹೋದ್ರು ಬೇಟೆಗೆ ಹೋದ್ರ ಮೊದಲನೇ ರಾಜ್ಕುಮಾರ ಹೋಗ್ತಾ ಸತ್ತ ಅದೇ ಆಮೇಲೆ ಎರಡನೇವನು ಅವನು ದಾರಿಯಲ್ಲಿ ಹೋಗ್ತಾ ಅವನು ಸತ್ತ ಮೂರನೇವನು ಅವನು ಸತ್ತ ಐದನೇವನು ಆರನೇವನು ಏಳನೇವನು ಈ ಮೂರ್ ಜನನು ದಾರಿ ಉದ್ದಕ್ಕೂ ಹೋಗ್ತಾ ಸತ್ರು ಆಮೇಲೆ ಈಗ ನಾನ್ ಸಾಯ್ತು
ನಿಮ್ಮ ಕೈ ಮುಗ ಕೇಳ್ಕೊತೀನಿ, ನನ್ನನ್ನೇನು ಮಾಡಬೇಡಿ. ಹಾಗೆಲ್ಲ ಅಳಬಾರ್ದು. ಈ ಜಾಗದಲ್ಲಿ ಹಿಡಿಬೇಕಾದ್ದು ಕಾಲಲ್ಲ ಚಿನ್ನ. ನನ್ನ ಅರೆಸ್ಟ್ ಮಾಡೋ ಗಂಡು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಇನ್ಸ್ಪೆಕ್ಟರ್. ನನ್ನ ಕುತ್ತಿಗೆಗೆ ಹಾರಾಗ್ಬೇಕಾದ್ರೂ ನನ್ನ ಪರ್ಮಿಷನ್ ಇಲ್ಲದೆ ಹಾಕ್ತಾ ಇರಲಿಲ್ಲ. ಅಂಥದ್ರಲ್ಲಿ ಕಾರಣ ಇಲ್ಲದೆ ಒಬ್ಬ ಪ್ರಜೆನ ಅರೆಸ್ಟ್ ಮಾಡ್ತಾ ಇದೀಯಾ? ನನ್ನ ಜಾಗಕ್ಕೆ ಬಂದು ಇಷ್ಟು ಜನಗಳ ಮುಂದೆ ನನ್ನ ಅವಮಾನ ಮಾಡ್ತಾ ಇದೀಯಾ? ನಿನ್ನಂತ ಕಾಣದೆ ನನಗೆ ನಿದ್ದೆ ಬರಲ್ಲ. ಇನ್ಸ್ಪೆಕ್ಟರ್, ಅಧಿಕಾರ ಇದೆ ಅಂತ ಅಲಕ್ಷ್ಯವಾಗಿ ದರ್ಪ ನಡೆಸ್ತಾ ಇದೀಯಾ? ನನ್ನ ಹುಟ್ಟಿಸು ಬ್ರಹ್ಮ ಕೂಡ ಭಯ ಪಟ್ಟು ನನ್ನ ಹಣೆ ಮರನ ಬದಲಾಯಿಸೋ ಸಾಹಸ ಮಾಡಲಿಲ್ಲ. ನನ್ನ ಮನೆಯಲ್ಲಿರೋ ಲಕ್ಷ್ಮಿ ನನ್ನ ಕಂಡ್ರೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗ್ಲಿಲ್ಲ. ಅಂತ ಅದ್ರಲ್ಲಿ ನನ್ನ ಆಫ್ಟರ್ ಆಲ್ ನೀನು ಕಾನ್ಸ್ಟೇಬಲ್ಸ್ ಥ್ರೋ ಹಿಮ್ ಇನ್ಸೈಡ್. ಮೈ ಮುಟ್ಟಿದ್ರೆ ಒಬ್ಬೊಬ್ಬನ ರಕ್ತ ಕುಡಿದು ಬಿಡ್ತೀನಿ. ಹುಷಾರ್, ಮಹಾರಾಜನಾಗ ಮೇಲೆ ಇರೋ ನನ್ನ ಅನ್ಯಾಯವಾಗಿ ಅವಮಾನ ಮಾಡಿದೀಯ. ಊರಿಗೆ ಊರೇ ಕೊಂಡಾಡ್ತಾ ಇರೋ ನನ್ನ ಎಲ್ಲರ ಮುಂದೆ ಅವಮಾನ ಮಾಡಿದೀಯ. ಇನ್ಸ್ಪೆಕ್ಟರ್, ನಾನು ಬೆಂಕಿ ಇದ್ದ ಹಾಗೆ ನನ್ನ ಕೆಣಕದಿಯೋ? ಆಧಾರ ಇಲ್ಲದೆ ಅರೆಸ್ಟ್ ಮಾಡಿ ಒಳಗೆ ತಳ್ಳಿದೀಯಾ? ನಿನ್ನ ಭವಿಷ್ಯನೇ ಹೇಗೆ ಮುಗಿಸ್ತೀನಿ ನೋಡ್ತಾ ಇರು. ಟ್ರಾನ್ಸ್ಫರ್ ಮಾಡಿಸ್ತೀಯಾ ಇಲ್ಲ ನಿನ್ ಜನನ್ ಬಿಟ್ಟು ನನ್ನ ಪ್ರಾಣ ತೆಗೆಸ್ತೀಯ? ಅದಕ್ಕಿಂತ ಹೆಚ್ಚಾಗಿ ನಿನ್ನಿಂದ ಏನು ಮಾಡಕ್ ಸಾಧ್ಯವಿಲ್ಲ. ಬೆಟ್ಟಪ್ಪ, ನನಗಿರೋದೊಂದು ಹೆಂಡತಿ, ಒಂದು ಮಗು, ಒಂದು ಸೂಟ್ ಕೇಸ್. ಕಾನೂನ ಕಾಪಾಡಕ್ಕೋಸ್ಕರ ಯಾವ ಜಾಗಕ್ ಬೇಕಾದ್ರೆ ಹೋಗಕ್ ಸಿದ್ಧ, ಯಾವ ಜಾಗದಲ್ಲಾದ್ರೂ ಸಾಯಕ್ ಸಿದ್ಧ. ಗಾಟ್ ಮೈ ಪಾಯಿಂಟ್? ನೋಡ್ರಿ, ನಮ್ ಮದ್ವೆ ಆದ್ಮೇಲೆ ನೀವೊಂದ್ ಪ್ರೆಸ್ ನಲ್ಲಿ ನಾನೊಂದ್ ಪ್ರೆಸ್ ನಲ್ಲಿ ಕೆಲಸ ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೆ ಆ ಕಚಡ ಪೇಪರ್ ಬಿಟ್ಬಿಟ್ಟು ನಮ್ ಪೇಪರ್ ಸೇರ್ಕೊಳ್ಳಿ, ಆಗ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ಬೋದಲ್ಲ. ನನ್ ಪೇಪರ್ ಬಿಟ್ಬಿಟ್ಟು ನಿಮ್ ಪೇಪರ್ ಬಂದ್ಬಿಡ್ಲ? ಅದೆಲ್ಲ ಆಗೋಲ್ಲ. ಅಂದ್ರೆ ನಿಮ್ ಹೆಂಡತಿಗಿಂತ ಪೇಪರ್ ಇಷ್ಟನ? ಹೌದು, ಫಸ್ಟ್ ಪೇಪರ್, ನೆಕ್ಸ್ಟ್ ವೈಫ್. ಅಷ್ಟೇನಾ? ಅಷ್ಟೇ. ಪ್ರದೀಪ್, ಕೊನೆ ಸಲ ಕೇಳ್ತಾ ಇದ್ದೀನಿ, ನಿಮ್ ಹೆಂಡತಿ ಮುಖ್ಯನಾ ಇಲ್ಲ ಪೇಪರ್ ಮುಖ್ಯನಾ? ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ,
ನನಗ್ ಪೇಪರೇ ಮುಖ್ಯ. ನೋಡಿ ನೋಡಿ, ಇಲ್ಲಿ ಆಳ ತುಂಬಾ ಜಾಸ್ತಿ, ನನಗೆ ಈಜು ಬರೋದಿಲ್ಲ. ನೀವು ಹೆಂಡತಿ ಮುಖ್ಯ ಅಂತ ಹೇಳ್ತೀರೋ ಇಲ್ಲ ನಾನು ಬಿದ್ದ. ಆಲ್ ದ ಬೆಸ್ಟ್. ಒನ್ ಟೂ ತ್ರೀ. ತಣ್ಣೀರು ಕಾವೇರಿ ತೀಗ, ಮೈಯಲ್ಲಿ ನೂರಸೆ ಬೇಗ, ನಿನ್ನಿಂದ ಜೀವಕ್ಕೆ ನೆಮ್ಮದಿ ದೂರಾಯ್ತು, ಹೀಗೆ ಕಾಡುವೆ ಓ ಚೆನ್ನ ನೀನನ್ನ. ಕಣ್ಣೀರು ಬೇಕಿಲ್ಲ ಚಿನ್ನ, ಕಣ್ಣೀರು ಬೇಕಿಲ್ಲ ಚಿನ್ನ, ಚೆನ್ನಾಗಿ ನಾ ಬಲ್ಲೆ ನಿನ್ನ. ಕಣ್ಣಲ್ಲಿ ನೀ ಕೊಂದೆ ಹಣ್ಣಾಗಿ ನಾನಿಂದೆ, ನನ್ನಲ್ಲಿ ನಿನ್ನಲ್ಲಿ ದೂರವು ಎಂದೆಲ್ಲಿ. ತಣ್ಣೀರು ಕಾವೇರಿ ತೀಗ, ಮೈಯಲ್ಲಿ ನೂರಸೆ ಬೇಗ. ಕಾವೇರಿ ತೀಗ, ತಣ್ಣೀರು ಕಾವೇರಿ ತೀಗ, ಮೈಯಲ್ಲಿ ನೂರಸೆ ಬೇಗ. ಕಣ್ಣಲ್ಲಿ ನೀ ಕುಂದೆ ಹಣ್ಣಾಗಿ ನಾನಿಂದೆ, ನನ್ನಲ್ಲಿ ನಿನ್ನಲ್ಲಿ ದೂರವು ಎನ್ನೆಲ್ಲಿ. ಕಣ್ಣೀರು ಬೇಕಿಲ್ಲ ಚಿನ್ನ, ಚೆನ್ನಾಗಿ ನಾ ಬಲ್ಲೆ ನಿನ್ನ. ಕಣ್ಣೀರು ಬೇಕಿಲ್ಲ ಚಿನ್ನ, ಕಣ್ಣೀರು ಬೇಕಿಲ್ಲ ಚಿನ್ನ, ಚೆನ್ನಾಗಿ ನಾ ಬಲ್ಲೆ ನಿನ್ನ. ಕಣ್ಣಲ್ಲಿ ನೀ ಕೊಂದೆ ಹಣ್ಣಾಗಿ ನಾನಿಂದೆ, ನನ್ನಲ್ಲಿ ನಿನ್ನಲ್ಲಿ ದೂರವು ಇನ್ನೆಲ್ಲಿ. ಕಣ್ಣೀರು ಕಾವೇರಿ ತೀಗ, ತಣ್ಣೀರು ಕಾವೇರಿ ತೀಗ, ಮೈಯಲ್ಲಿ ನೂರಸೆ ಬೇಗ. ನಿನ್ನಿಂದ ಜೀವಕ್ಕೆ ನೆಮ್ಮದಿ ದೂರಾಯ್ತು, ಹೀಗೆ ಕಾಡುವೆ ಓ ಚೆನ್ನ ನೀನನ್ನ. ಹಲೋ ಹಲೋ, ನಾನು ಎಂ ಎಲ್ ಸಿ ಮನೆಯಿಂದ ಮಾತಾಡೋದು. ಭರತ್ ಅವರು ದಾರ? ಹಲೋ ಹಲೋ ಹಲೋ, ಯಾರ್ದು ಫೋನು?
ಬೆಟ್ಟಪ್ಪನ್ ಬಿಡುಗಡೆಗೆ ಒತ್ತಡ ಪ್ರಾರಂಭ ಆಗಿದೆ. ನಾನು ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನೀವ್ ಲಾಯರು, ಇವ್ರು ರಾಜಕಾರಣಿಗಳು ಅಂತ. ಪರವಾಗಿಲ್ಲ, ಮೇಲಕ್ ಬರ್ತಾರೆ. ನಾನ್ ಮೇಲಕ್ ಬರೋದಿರ್ಲಿ, ನೀವು ಇಷ್ಟು ಕೆಳಮಟ್ಟಕ್ಕೆ ಇಳಿದಿರೋದ್ ನೋಡಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಒಬ್ಬ ಅಬಲೆ ಹೆಣ್ಣಿನ ಮಾನಭಂಗ ಮಾಡಿರೋ ನೀಚನ್ನ ಬಿಡಿಸ್ಕೊಂಡು ಹೋಗೋಕೆ ಬಂದಿರೋ ನೀವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು. ತ್ರಿನಾಟು ನಮಸ್ಕಾರ ಸರ್. ಇನ್ಸ್ಪೆಕ್ಟರ್, ನಾನು ಹೋಗ್ತಾ ಇದ್ದೀನಿ, ಆದರೆ ಚೆನ್ನಾಗಿ ಜ್ಞಾಪಕ ಇಟ್ಕೋ, ಈ ಬೆಟ್ಟಪ್ಪ ಒಂದು ಸಾರಿ ಹೇಳಿದ ಮೇಲೆ ಅದನ್ನ ಮಾಡೇ ಮುಗಿಸ್ತಾನೆ. ನಡೀರಿ. ಬೆಟ್ಟಪ್ಪ ಕ್ಯಾನ್ಸರ್ ರೋಗಿ, ತನ್ನ ಸಾವನ್ನ ಔಷಧಿಯಿಂದ ಸ್ವಲ್ಪ ದೂರ ತಳ್ಳಬಹುದು, ಆದ್ರೆ ಅವನ್ ಸಾಯೋದಂತ ನಿಜ. ಅದೇ ತರಹ ಈ ಬೇಲ್ ಪತ್ರ ತಾತ್ಕಾಲಿಕವಾಗಿ ನಿನ್ನನ್ನು ಆಚೆ ಕರ್ಕೊಂಡು ಹೋಗ್ಬೋದು, ಮತ್ತೆ ನೀನ್ ಒಳಗ್ ಬರೋದಂತ ಖಂಡಿತ. ಮೈಂಡ್ ಇಟ್. ಬೆಟ್ಟಪ್ಪನವರಿಂದ ಶಂಕುಸ್ಥಾಪನೆ, ಶ್ರೀಮಾನ್ ಬೆಟ್ಟಪ್ಪನವರು ಉದ್ಘಾಟನೆ ಮಾಡಿದ್ರು, ಬೆಟ್ಟಪ್ಪನವರು ಪ್ರಾರಂಭೋತ್ಸವ ಮಾಡಿದ್ರು, ಬೆಟ್ಟಪ್ಪನವರು ಅನ್ನದಾನ ಮಾಡಿದ್ರು ಅಂತ ಪೇಪರ್ನಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ತಿದ್ದ ಜಾಗದಲ್ಲಿ ಇವತ್ತು ಬೆಟ್ಟಪ್ಪನ ಅರೆಸ್ಟ್ ಮಾಡಿದ್ರು, ಬೆಟ್ಟಪ್ಪನ ಕೈಗೆ ಬೇಡಿ ಹಾಕಿದ್ರು, ಬೆಟ್ಟಪ್ಪ ಅಪರಾಧಿ ಅಂತ ಬಂದಿದೆಯಲ್ಲ ಅದನ್ನ ನೋಡಿ ಹತ್ತು ಜನ ಬೀದಿಲಿ ನಿಂತ್ಕೊಂಡು ಕೇಕೆ ಹಾಕಿ ನಕ್ಕದ್ರೆ ನಾನು ಹಾಗೆ ಬದುಕಿರ್ಲಿ? ಹಾಗೆ ಬದುಕಿರ್ಲಿ? ಈ ಊರಲ್ಲಿ ಸಿಂಹದಾಗಿ ಮೆರೆಯುತ್ತಿದ್ದ ನನ್ನ ಜುಟ್ಟು ಹಿಡಿದು ಎಳ್ಕೊಂಡು ಹೋದ, ನನ್ನ ನೋಡಿದ್ರೆ ಜಿಂಕೆ ಹಾಗೆ ಬೆದರಿ ಓಡ್ತಿದ್ದ ಜನ ನನ್ನ ಎದುರಿಗೆ ನಿಂತು ಅಣಕ್ಸೋ ಹಾಗೆ ಮಾಡ್ದ. ಏ ಭರತ್, ನನ್ನ ಕೈಗೆ ಬೇಡಿ ಹಾಕಿದ ನೀನು ಜೀವನ ಪರ್ಯಂತ ಕುಗ್ಗಿ ಕುಗ್ಗಿ ಕೊರಗಿ ಸಹಾಯ ಹಾಗೆ ಮಾಡ್ತೀನಿ. ನನ್ನ ಪ್ರತೀಕಾರದ ಜ್ವಾಲೆಯಲ್ಲಿ ನೀನು ಸುಟ್ಟು ಭಸ್ಮ ಆಗಲೇಬೇಕು. ಏನೇನೋ ಆಸೆ ನೀ ತಂದ ಭಾಷೆ, ಏನೇನೋ ರಂಗಣ ರಂಗಣ, ಗಂಗಮ್ಮನ್ಗೆ ಹೊಟ್ಟೆ ನೋವು ಜಾಸ್ತಿ ಆಗಿ ಸಂಕಟ ಪಡ್ತಿದ್ದಾಳೆ, ಮನೇಲಿ ಯಾರು ಇಲ್ಲ. ಅಂಗಿ ಇಲ್ಲಿದೆಯಾ? ಅಯ್ಯೋ, ಏ ತಂಗಿ, ಏನೇ ಇದು? ಯಾಕೆ ಹಂಗ್ ನೋಡ್ತಿದ್ದೀಯಾ? ಯಾಕೆ ಹಂಗ್ ನೋಡ್ತಿದ್ದೀಯಾ? ಏ ತಂಗಿ, ಯಾಕೆ ಹಂಗ್ ನೋಡ್ತಾ ಇದೀಯಾ? ಬೇಡ ಕಡೆ, ಅಯ್ಯೋ ಬೇಡ ಕಡೆ, ಬೇಡ ಬೇಡ ಕಡೆ, ನಾನು ಸೀರೆ ಹಾಳು ಮಾಡ್ಬಿಡ್ವೆ. ಅಯ್ಯೋ ಪಂಚಾಯ
ನೋಡ್ರಪ್ಪ ನನ್ ಗತಿ ಹಂಗಾಗೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಇದೆಲ್ಲ, ಏನಾಯ್ತು? ಮಾರಬಾಗ ಆಯ್ತು. ಯಾರು ಮಾಡಿದ್ದು? ಇವನೇ. ಲೈ ಏನೋ ಇದೆಲ್ಲ. ಅಯ್ಯೋ ನಾನು ಏನು ಮಾಡ್ಲ ಗುರು, ಎಲ್ಲ ಅವಳೇ ಮಾಡಲು. ಲೈ ಒಂದ್ ಹೆಣ್ಣಿನ ಬಾಳ್ನ ಹಾಳು ಮಾಡಿ ತಪ್ಪಸ ನೋಡ್ತಿದ್ಯಾ? ಕಟ್ಟು ತಾಳಿನ. ಬೇಡ ಗುರು, ತಾಳಿ ಕಟ್ಟಿದ್ರೆ ನಾನು ಸತ್ತೋಗ್ತೀನಿ ಗುರು. ತಾಳಿ ಕಟ್ಟದೆ ಇದ್ರೆ ನಾನ್ ನಿನ್ ಸಾಯಿಸ್ತೀನಿ. ಕಟ್ಟು. ತಾಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾರೆ? ಇನ್ನು ಏನೇ ರೆಡಿ ಮಾಡ್ಕೊಂಡಿದ್ಯಾ ಹೇಳು. ಜಾನಿ ಜಾನಿ ಈಟಿಂಗ್ ಶುಗರ್? ಈಟಿಂಗ್ ಶುಗರ್? ನೋ ಪಪ್ಪ. ನೋ ಪಪ್ಪ. ಟೆಲ್ಲಿಂಗ್ ಲೈಸ್? ಟೆಲ್ಲಿಂಗ್ ಲೈಸ್? ನೋ ಪಪ್ಪ. ನೋ ಪಪ್ಪ. ಓಪನ್ ಯುವರ್ ಮೌತ್. ಅರುಣ ಕ್ಯಾಂಪ್ ಹೋಗಿ ಬರ್ತೀನಿ. ಅಮ್ಮ ಕೇಳೋ ಪ್ರಶ್ನೆ ನೀನ್ ಕೇಳಕ್ ಶುರು ಮಾಡ್ಬಿಟ್ಟಿಯಾ? ನೀವ್ ಕ್ಯಾಂಪ್ ಹೋಗೋದು ಬರೋದು ನನಗ ಅಭ್ಯಾಸ ಆಗಿದೆ, ಅವಳಗಾಗಿಲ್ವಲ್ಲ. ಗುಡ್ ಮಾರ್ನಿಂಗ್ ಸರ್. ಬನ್ನಿ 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 ಬನ್ನಿ, ಪ್ಲೀಸ್ ಕಮ್. ಚೆನ್ನಾಗಿದ್ರ? ಏನ್ ಆಶ್ಚರ್ಯ, ಉತ್ತರ ದಕ್ಷಿಣ ಎರಡು ಒಟ್ಟಿಗೆ ಬಂದ್ಬಿಟ್ಟಿದೆ. ಏನಿಲ್ಲ ಸರ್, ನಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಪ್ರೆಸ್ ರಿಪೋರ್ಟರ್ಸ್ ಕೇಳದೆ ಹೊರತು ಹೇಳೋದೇನಿಲ್ವಲ್ಲ. ಅದೇನ್ ಕೇಳಿ? ನೀವೇ ಹೇಳ್ರಿ. ಅಯ್ಯೋ ಪರವಾಗಿಲ್ಲ, ನೀನೇ ಹೇಳು. ನೀವ್ ಹೇಳ್ತೀರಾ ನಿಮ್ಮಿಂದ ಬಂದಿದ್ದೇನೆ. ಸಂಕೋಚ ಸರ್, ನಿಜ ಹೇಳ್ಬೇಕು ಅಂದ್ರೆ ನೀವ್ ಈ ಊರಿ ಬಂದ್ಮೇಲೆ ಮುನ್ಸಿಪಾಲ್ಟಿ ಆಗಿದ್ದ ಊರಿನ ನಾಗರಿಕತೆ ಪೂರ್ತಿಯಾಗಿ ಬದಲಾಯಿಸ್ತು ಸರ್. ನೀವ್ ಈ ಊರಿ ಬಂದ್ಮೇಲೆ ಅಪರಾಧಿಗಳ ವಲಸೆನೆ ಹೊಟ್ಟೋದ್ರು ಸರ್. ನೀವ್ ಈ ಊರಿ ಬಂದ್ಮೇಲೆ ಗುಂಡಿಗೆ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋರು ಕೂಡ ಗುಂಡಿಗೆ ಮೇಲೆ ಕೈ ಇಟ್ಕೊಂಡು ಮೇಲೆ ಕೆಳಗಾಗೋಯ್ತು ಸರ್. ಅಷ್ಟೇ ಸರ್. ಇದೇನಿದು, ನೀವು ಮಾಡ್ತಾ ಇದ್ದಿದ್ ಕೆಲ್ಸ ಬಿಟ್ಬಿಟ್ಟು ಹೊಗಳೋ ಕೆಲ್ಸ ಶುರು ಮಾಡ್ಕೊಂಡ್ರಾ? ಹೊಗಳಿ ಸಾಕು, ತಗೊಳ್ಳಿ ಕಾಫಿನ. ಥ್ಯಾಂಕ್ ಯು ಮೇಡಮ್. ಹಾಗೇನಿಲ್ಲ, ನಿಮ್ ನೀತಿ ನಿಮಗೆಲ್ಲ ನಮಗೆ ಹಿಡಿಸಿದ್ದಕ್ಕೆ ಈ ಊರಿನ ಮೇಧಾವಿಗಳೆಲ್ಲ ಒಟ್ಟುಗೂಡಿ ನಿಮ್ಗೊಂದು ಸನ್ಮಾನ ಮಾಡೋಣ ಅಂತ ಇದ್ದೀನಿ. ಅಷ್ಟೇ ಸನ್ಮಾನ ನನಗ? ದಂಪತಿಗಳಿಬ್ಬರಿಗೂ ಸೇರಿಸಿ. ಕವಿಗಳಿಗೋ ರಾಜಕೀಯ ವ್ಯಕ್ತಿಗಳಿಗೋ ಮಾಡ್ಬೇಕಾದ ಸನ್ಮಾನ ನಮಗ್ ಯಾಕೆ? ದಯವಿಟ್ಟು ಹಾಗನ್ಬಿಡಿ ಸರ್, ಸನ್ಮಾನ ಅಂದ್ರೆ ನಿಮ್ಗೆ ದೊಡ್ಡದಾಗ ಬಹುಮಾನ ಏನು ಕೊಡೋದಿಲ್ಲ, ಯಾವ ಬಿರುದುಗಳನ್ನು ಕೊಡೋದಿಲ್ಲ. ಏನೋ ಪ್ರೀತಿಯಿಂದ ಒಂದು ಹಾರ ಹಾಕ್ತೀವಿ, ಆ ಸಮಯದಲ್ಲಿ ನೀವು ನಮ್ ಜೊತೆ ಇದ್ರೆ ಸಾರ್ವಜನಿಕರ ಕುಂದು ಕೊರತೆಗಳನ್ನ ನೇರವಾಗಿ ತಿಳ್ಕೊಬಹುದಲ್ಲ, ಹಾಗೆ ನಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತಲ್ಲ. ಅದಕ್ಕೆ ಹಾಗಿದ್ರೆ ಓಕೆ. ಪ್ರೋಗ್ರಾಮ್ ಎಲ್ಲಿ ಇಟ್ಕೊಂಡಿದ್ದೀರಾ? ಜರ್ನಲಿಸ್ಟ್ ಅಸೋಸಿಯೇಷನ್ ಹಾಲ್ ಅಲ್ಲಿ. ಸಂಜೆ 5 ಗಂಟೆಗೆ. ಮಿಸ್ಟರ್ ಪ್ರದೀಪ್, ನಾನು ಈ ಕ್ಯಾಂಪ್ ಹೋಗ್ತಾ ಇದ್ದೀನಿ, ಕ್ಯಾಂಪ್ ಇಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ಅರುಣ, ನೀನು ಮಗನ್ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡು. ಓಕೆ. ಏನ್ ರಜಾ? ಓಕೆಮ್ಮ ಓಕೆ, ನಾನು ಹಾಕೋ ಎಲ್ಲ ಹಾರಗಳನ್ನು ನಿನ್ಗೆ ಹಾಕ್ಬಿಡ್ತೀನಿ. ಆ ಅರುಣ, ನನಗೆ ಟೈಮ್ ಆಯ್ತು, ಬರ್ಲ? ಡ್ಯಾಡಿ ಮುತ್ತು ತಗೋ, ಹಸ್ಬೆಂಡ್ ಮುತ್ತು. ರಜನ, ಅವ್ರೆಕ ಸಾರು ಮುದ್ದೆ ಮಾಡಿದ್ರಿ, ಒಸಿ ಉಂಡ್ಕೊಂಡು ಹೋಗ್ ಬಾ. ಬೇಡಮ್ಮ, ಇನ್ಸ್ಪೆಕ್ಟರ್ ಬರ್ತಾನೆ, ಮಗಳು ಸ್ಕೂಲ್ ಬಿಡ್ಬೇಕು. ಮೇಡಮ್ ಆಮೇಲೆ ಬರ್ತೀನಿ. ಅಲ್ಲ ಆಮೇಲೆ ಬರ್ತೀನಿ. ನಿನ್ ಸ್ಕೂಲ್ ಬಂತು ಹೇಳಿ. ಓಕೆ ಮಾ. ಮಾಮೂಲಿ ಕೊಡೋದನ್ನ ಮರ್ತೇ ಬಿಟ್ಟೆ. ಇದ್ಯಾಕಮ್ಮ? ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಸರ್, ಯು ಆರ್ ಇನ್ ರೈಟ್ ಟೈಮ್. ಐ ಆಮ್ ಆಲ್ವೇಸ್ ಆನ್ ದಿ ರೈಟ್ ಟೈಮ್. ಬನ್ನಿ ಸರ್. ಅರುಣ ಬಂದಿಲ್ವಾ? ಇನ್ನೂ ಬಂದಿಲ್ಲ, ನೀವು ಬನ್ನಿ ಸರ್. ಬನ್ನಿ. ಓಕೆ. ಹಲೋ ಅರುಣ, ನಾನೇ. ಯಾಕಿನ್ನು ಹೊರಟಿಲ್ಲ? ಮಗುಗೋಸ್ಕರ ಕಾಯ್ತಿದ್ದೀನಿ ರೀ.
ಅವಳು ಇನ್ನೂ ಬಂದಿಲ್ಲ. ಸರಿ, ಮಗು ಬಂದ ಕೂಡಲೇ ಇಮಿಡಿಯೇಟ್ ಆಗಿ ಫಂಕ್ಷನ್ ಆಗಿ ಬಂದ್ಬಿಡು. ಓಕೆ ಸರಿ. ಪುಟ್ಟ ದಾಣ ಮರಿ, ಕಳ್ಳ ಮರಿ, ಓನ್ ಮಾಡ್ತಿದ್ಯಮ್ಮ, ಮನೆಗೆ ಹೋಗೋಣ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ, ಬರ್ತಾರೆ. ಇವತ್ತು ರಾಜು ಅಂಕಲ್ ಊರ್ಗ ಹೋಗಿದ್ದಾನೆ, ಅದಕ್ಕೆ ನನ್ನೇ ಕರ್ಕೊಂಡೋಗಿ ಬಿಡು ಅಂತ ಹೇಳಿದಾನೆ. ಹೌದಾ? ರಾಜು ಅಂಕಲ್ ತಟ್ಟೆ ನೋಡಿ, ನಿಮ್ ಜೊತೆಗೆ ಬರ್ತೀನಿ. ಪಾಪನ ಈ ಬಿಕ್ಲಮ್ಮ ಯಾಕೆ ಕರ್ಕೊಂಡಿದ್ದಾನೆ? ಅರುಣ, ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಯಾಕೆ ಇಷ್ಟೊಂದು ಡಿಲೇ ಮಾಡ್ತಿದ್ಯಾ? ಮಗು ಇನ್ನು ಬಂದಿಲ್ಲ ರೀ. ಮಗು ಇನ್ನು ಬಂದಿಲ್ವಾ? ಹೌದ್ರಿ. ಸರಿ, ಒಂದ್ ವೇಳೆ ಮಗು ಬರೋದ್ ಲೇಟ್ ಆದ್ರೆ ನೀನ್ ಹೊರಟ್ ಬಂದ್ಬಿಡು, ರಾಜನ್ನ ಪಾಪನ್ ಕರ್ಕೊಂಡು ಡೈರೆಕ್ಟ್ ಫಂಕ್ಷನ್ ಅಲ್ಲಿ ಬರಕ್ ಹೇಳಿ ಸೀತಮ್ಮ ಹತ್ರ ಹೇಳ್ಬಿಡು. ಓಕೆ, ಈಗ ಬಂದ್ಬಿಡ್ತೀನಿ. ಶಾಂತಮ್ಮ, ಶಾಂತಮ್ಮ, ಅಲ್ಲೆಲ್ಲರೂ ನನಗೋಸ್ಕರ ಕಾಯ್ತಿದಾರಂತೆ, ನಾನ್ ಹೋಗ್ತೀನಿ. ರಾಜ ಪಾಪನ್ ಕರ್ಕೊಂಡ್ ಬಂದ್ರೆ ಫಂಕ್ಷನ್ಗೆ ಅದೇ ರಿಕ್ಷಾನಲ್ಲಿ ಬಂದ್ಬಿಡಕ್ ಹೇಳು, ಬರ್ಲಾ? ಯಾರಿಗಿರ್ಬೋದು? ಓ, ಬಹುಶಃ ನಾವ್ ಯಾವ್ದು ಪ್ರೆಸೆಂಟೇಶನ್ ತಗೊಳ್ಳಲ್ಲ ಅಂತ ಪ್ರದೀಪನೇ ಈ ಕೆಲಸ ಮಾಡಿದ್ದಾನೆ. ತಗೊಂಡ್ ಹೋಗೊಳಗಿಡು, ತುಂಬಾ ಭಾರ ಅಮ್ಮರೇ. ಸನ್ಮಾನ ಸಮಾರಂಭ ಅಂದ್ರೆ ನನಗಿಷ್ಟ ಇಲ್ಲ, ಆದ್ರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕರ್ತವ್ಯ ಬಾಧ್ಯತೆಗಳ ಬಗ್ಗೆ ಮಾತಾಡಿ ಜನಗಳ ಕಷ್ಟ ಸುಖಗಳನ್ನ ನೇರವಾಗಿ ತಿಳ್ಕೊಳ್ಳಕ್ಕೆ ಅಂತ ಮಿಸ್ಟರ್ ಪ್ರದೀಪ್ ಹೇಳಿದಾಗ ನನಗೆ ತುಂಬಾ ಸಂತೋಷ ಆಯ್ತು. ಒಂದು ಮಾತು ಮಾತ್ರ ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ, ನನ್ನ ಕರ್ತವ್ಯದಲ್ಲಿ ಏನೇ ಅಡ್ಡ ಬಂದ್ರು, ಅದರಿಂದ ನಾನು ಏನೇ ಕಳ್ಕೊಂಡ್ರು, ನನ್ನ ಪ್ರಾಣ ಹೋದ್ರು, ನಾನು ಅನ್ಕೊಂಡಿರೋ ಗುರಿ ಮುಟ್ಟೋದೆ ನನ್ನ ಜೀವನದ ಧ್ಯೇಯ ಅಂತ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ. ಮಿಸೆಸ್ ಅರುಣ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಗಿವ್ ಅವರ್ ಅಪ್ಲಾಸ್. ಈಗ ಶ್ರೀಮತಿ ಅರುಣ ಅವರು ಎರಡು ಮಾತಾಡ್ತಾರೆ. ನಮ್ಮ ಮೇಜ
ಯಜಮಾನರು ನೀತಿ ನ್ಯಾಯದ ಪ್ರತಿರೂಪ ಆಗಿರಬೇಕು. ಅವ್ರು ಸದಾ ತಮ್ಮ ಕರ್ತವ್ಯದ ಅಗ್ನಿ ಕಂಕಣ ತೊಟ್ಟಿರಬೇಕು ಅಂತ ನಾನು ಸದಾ ಆಶಿಸ್ತೀನಿ. ಅವ್ರು ನಡೆಯೋ ಈ ಹಾದಿಲಿ ಅವ್ರ ಪ್ರಾಣ ಹೋದ್ರು ನನ್ನ ಪ್ರಾಣ ಹೋದ್ರು ಒಂದು ವೇಳೆ ನಮ್ಮ ಪಾಪು ಪ್ರಾಣ ಹೋದ್ರು ನಾ ಸಂಕಟ ಪಡಲ್ಲ, ನಾನು ಸಂಕಟ ಪಡಲ್ಲ, ನಾನು ಸಂಕಟ ಪಡಲ್ಲ. ಹಾಕ್ತೀನಿ. ಶಾನ್ಗೆ ಆಗ್ಸರ್ ಕರ್ಕೊಂಡು ಹೋಗ್ಲಿ. ತಂದೆ ಕಣ್ಣು ನೀನೇ, ಇದೇ ನಿನ್ನ ಭಾಗ್ಯ. ತಾಯಿ ಮಡಿಲ ಮೇಲೆ ಸದಾ ನಿನ್ನ ರಾಜ್ಯ. ಹೀಗೆ ವರುಷ ನೂರು ಕಂದ ಹಾರೈಸುವೆ ನಲಿನಿ ಹರುಷದಿಂದ. ಹೊಂದಾರಿಯೇ ನಗೆ ಹೂ ಮಾಲೆಯೇ, ಈ ಬಾಳಿನ ಸುಖದುಯ್ಯಾಲೆಯೇ. ಆ ದೈವ ತಂದ ಆನಂದ ಕಂದ, ಈ ನಗುವಿನಿಂದ ಮನೆಯಲ್ಲೆಲ್ಲೂ ಚಂದ. ಸರ್, ಸರ್, ಹಲೋ. ನಿಮ್ಮ ಮನೆ ಹೋಗಿದ್ದೆ ಸರ್. ಇಂಥ ಪರಿಸ್ಥಿತಿಲಿ ನೀವು ಎರಡು ದಿವಸ ರಜಾ ಹಾಕೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ ಸರ್. ಮಿಸ್ಟರ್ ಪ್ರದೀಪ್, ಒಂದು ಕೊಲೆ ನಡೆದಾಗ
ಡೆಡ್ ಬಾಡಿ ಫೋಟೋಸ್ ತೆಗಿತೀವಿ, ಪೋಸ್ಟ್ ಮಾರ್ಟಮ್ಗೆ ಶವನ್ನ ಕಳಿಸಿ ತುಂಡು ತುಂಡಾಗಿ ಕತ್ತರಿಸಿ ನಮಗೆ ಸಾಕ್ಷಿಗಳೇನಾದರೂ ಸಿಕ್ಕುತ್ತಂತ ಹುಡುಕ್ತೀವಿ. ಆಗ ನಮ್ಮ ಉದ್ದೇಶ, ನಮ್ಮ ಅನುಭವ ಏನು? ಹೀಗಾದರೂ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನೋದನ್ನೇ ನೋಡ್ತಾ ಇರ್ತೀವಿ. ಈ ವಿಷಯದಲ್ಲೂ ಅಷ್ಟೇ, ಭರತ್ಗೆ ಹೆತ್ತ ಮಗಳು, ಕಣ್ಣಿನ ಬೆಳಕು, ಮನೆ ದೀಪ. ಆದರೆ ಇನ್ಸ್ಪೆಕ್ಟರ್ ಭರತ್ಗೆ ಈ ಕೇಸ್ನಲ್ಲಿ ಜಸ್ಟ್ ಹತಳಾದವಳು ಅಷ್ಟೇ. ಆತ್ಮಧೈರ್ಯದ ಕಿಡಿ ಕಾರ್ತಿದ ನಿನ್ನ ಕಣ್ಗಳಿಂದ ಈ ಶೂನ್ಯದ ನೋಟ ನನ್ನಿಂದ ನೋಡಕ್ಕಾಗಲ್ಲ. ಅರುಣ, ಮೂಕ ವೇದನೆ ನಾ ಮನಸ್ಸಲ್ಲಿಟ್ಕೊಳ್ದೆ ಹತ್ಬಿಡು. ಹೃದಯದ ಭಾರ ಹಗುರಾಗತ್ತೆ, ಚೆನ್ನಾಗಿ ಹತ್ಬಿಡು. ಕಮಾನ್ ಕಮಾನ್, ವೀಪ್ ಔಟ್ ವೀಪ್ ಔಟ್ ಐಸೆ ವೀಪ್ ಔಟ್, ಹತ್ಬಿಡು ಅರುಣ. ಕಣ್ಣು ರೆಪ್ಪೆ ತೆರೆದಾಗ ಹುಟ್ಟು, ರೆಪ್ಪೆ ಮುಚ್ಚಿದಾಗ ಸಾವು. ಇವೆರಡರ ಅಂತರನೇ ಜೀವನ. ಹೀಗಿರುವಾಗ ಆ ಜೀವನದಲ್ಲಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು, ಧೈರ್ಯವಾಗಿ ಎದುರಿಸ್ಬೇಕು ಅರುಣ. ಸಮಾಧಾನ ಮಾಡ್ಕೋ. ಇದೇನಿದು ಹುಚ್ಚ ಕೆಲಸ ಮಾಡ್ತಾ ಇದೀಯಾ? ಇದು ಹುಚ್ಚ ಕೆಲಸ ಅಲ್ಲ ಸರ್. ಪಾಪುನ ಬಲಿ ತಗೊಂಡ ದ್ರೋಹಿಗಳನ್ನ ಈ ಪಿಸ್ತೂಲ್ ಗುಂಡು ಬಲಿ ಕೊಟ್ಟು ನಾನು ನೇಣಗಂಬ ಬಲಿ ಆಗ್ತೀನಿ ಸರ್. ಯಾರನ್ನ ಯಾವ ಶಿಕ್ಷೆಗೆ ಗುರಿ ಮಾಡ್ಬೇಕನ್ನೋದು ನನಗ್ ಗೊತ್ತು. ಇಲ್ಲ ಸರ್, ನಿಮ್ ಕೈಯಿಂದ ಶಿಕ್ಷೆ ಕೊಡೋ ಸಾಧ್ಯ ಇಲ್ಲ ಸರ್. ರಾಜ ಹೌದು ಸರ್, ಒಬ್ಬ ಅಬಲೆ ಹೆಣ್ಣಿನ ಮಾನ್ ಭಂಗ ಮಾಡಿದ ಕಾಮುಕ ರಾಕ್ಷಸರು ನಿಮ್ಗೆ ಸಿಕ್ಕಿದ್ರು ಕೂಡ ನಿಮ್ ಕಾನೂನು ಅವ್ರಿಗೆ ಯಾವ ಶಿಕ್ಷೆ ಕೊಡ್ತು ಸರ್? ಅದಕ್ಕೆ ಆ ಶಿಕ್ಷೆನ ನಾನು ಕೊಡ್ತೀನಿ ಸರ್. ಮನುಷ್ಯನ ಮನುಷ್ಯ ಸಾಯಿಸಕ್ಕೆ ಕಾನೂನು ಒಪ್ಪಲ್ಲ ರಾಜ. ಒಪ್ಪದೇ ನಿಮ್ ಕಾನೂನು ಹೇಳಿ ನನ್ನ ಪಾಪು ನನಗೆ ಕೊಡ್ಸಿ ಸರ್. ಡೋಂಟ್ ಬಿ ಎಮೋಷನಲ್, ಡೋಂಟ್ ಬಿ ಎಮೋಷನಲ್ ರಾಜ. ಕಂಟ್ರೋಲ್ ಯೋರ್ ಸೆಲ್ಫ್ ರಾಜ. ಕಾನೂನು ಅನ್ನೋದು ನಾವು ನಿರ್ಮಿಸಿದ್ದು, ನ್ಯಾಯ ಅನ್ನೋದು ನಾವು ಮಾಡಿದ್ದು. ನಾವು ಸೃಷ್ಟಿಸಿರೋ ವ್ಯವಸ್ಥೆ ಮೇಲೆ ನಮಗೇ ಗೌರವ ಇಲ್ದೇ ಇದ್ರೆ ಹೇಗಪ್ಪ? ನಾವು ಕೊಡೋ ಗೌರವ ನಮ್ ಕಣ್ಣಿಗೆ ಬೆಲೆ ಕಟ್ಟಲ್ಲ ಸರ್. ಕಟ್ಟುತ್ತೆ ರಾಜ, ನನ್ ಮೇಲೆ ನಡೆದಿರೋ ಘೋರನೇ ಅಲ್ಲ. ಈ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದ್ರು ನಾನ್ ಬಿಡೋನಲ್ಲ. ಅದಕ್ಕೆ ಮುತ್ತು
ಏನಾಯ್ತು ಯಾಗಾಯ್ತು ಅಂತ ನನಗೊಂದು ಗೊತ್ತಿಲ್ಲ. ಮಾಮೂಲ ಕರ್ಕೊಂಡೋಗಿ ಸ್ಕೂಲ್ ಬಿಟ್ಟೆ. ನಾನು ವಾಪಸ್ ಬರ್ತಿರ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗೋಯ್ತು. ಸಾಯಂಕಾಲ ಹೋಗಕ್ಕಾಗ್ಲಿಲ್ಲ. ಮನೆಗೆ ಹೋಗ್ಬೇಕಾಗಿತ್ತು ಮಗು, ಸ್ಮಶಾನಕ್ಕೋಯ್ತು. ಸಾಯಂಕಾಲ ಪಾಪುನ ಆ ಬಿಕ್ಲ ಕರ್ಕೊಂಡು ಹೋಗಿದ್ದನ್ನು ನಾನು ನೋಡಿದೆ. ಸುಳ್ಳು ಹೇಳ್ಬೇಡ ಸುಳ್ಳ ಮಗನೇ, ಹೇಳು ನೀನೆ ತಾನೇ ಆ ಮಗುನ ಚಂಡ ಡೊಪ್ಸಿದ್ದು? ಮಗಳು ನನಗೆ ಗೊತ್ತಿಲ್ಲ. ಹೇಳು ಆ ಮಗುನ ಯಾರು ಕೊಂದಿದ್ದು? ಯಾರವನು? ಯಾರ ಚಂಡಾಳ? ಹೇಳು, ಹೇಳ್ದೆ ಇದ್ರೆ ನಿನ್ನನ್ನು ಆ ಪಾಪ ಹತ್ರ ಕಳಿಸ್ಬಿಡ್ತೀನಿ. ಹೇಳು ಪಾಪನ ನಾನು ಬೈರ ಹತ್ರ ಕರ್ಕೊಂಡು ಹೋದೆ. ಸರಿಯಾಗಿ ಬಗಳ ಬಿಕ್ಕಲ್ ನನ್ನ ಮಗನೇ. ಆ ರಾಜ ನಿನ್ನ ಅಡ್ರೆಸ್ ತಿಳ್ಕೊಂಡ್ಬಿಟ್ಟು ಬರ್ತಿದ್ದಾನೆ. ಹೇ
ವಾಸ್ ದ ಕಂಡೀಷನ್? ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಇನ್ನೊಂದು ಎರಡು ಮೂರು ದಿವಸ ಸರಿ ಹೋಗ್ತಾಳೆ ಸರ್. ಥ್ಯಾಂಕ್ ಯು ಸರ್. ಸರ್, ರಾಜನ್ಗೆ ಆಕ್ಸಿಡೆಂಟ್ ಆಯ್ತು ಸರ್. ಸರ್, ಸರ್, ರಾಜನ ಸಾವಿಗೆ ಕಾರಣವಾಗಿರೋ ಕಾರು ಬೆಟ್ಟಪ್ಪನ ಕಡೆ ಅವ್ರದ್ದು ಗೊತ್ತಾಯ್ತು ಸರ್. ಬೈರಾಯಲ್ಲಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಎಲ್ಲಿ ಬೈರಾ ಸರ್? ಗೊತ್ತಿಲ್ಲ. ಬೇರೆ ಗುರು ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ರಾಜನ್ನ ಸಾಯಿಸಿದ್ಯಾರು? ಇನ್ಸ್ಪೆಕ್ಟರ್, ಅಪ್ಸಾಲ್ ಸರ್ಕಾರಿ ಸಂಬಳಕ್ಕಿರೋ ನೀನು. ಖಾಕಿ ಬಟ್ಟೆ ಹಾಕಿದ ಕೂಡಲೇ ಪವರ್ ಇದೆ ಅಂತ ಪೌರುಷದಿಂದ ಮೆರಿಬೇಡ. ಪೌರುಷ ತರೋದು ಮೈಯಲ್ಲಿ ಹರಿಯೋ ರಕ್ತನೇ ಹೊರತು ದೇಹದ ಮೇಲಿರೋ ಬಟ್ಟೆ ಅಲ್ವೋ ಬಡಿ ಪದ್ಮಾಶ್? ಹೇಳು, ಈ ಕೃತ್ಯದಲ್ಲಿ ಯಾರ ಪಾಲಿದೆ? ಹೇಳು 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 ಹೇಳಲ್ಲ ಹೇಳಲ್ಲ. ಬಾಸ್ಟರ್ಡ್ ಬೈರ ಪ್ರಾಣ ಬೇಕಾದ್ರೆ ಬಿಡ್ತಾನೆ ಸರ್, ಆದ್ರೆ ಗುಟ್ ಮಾತ್ರ ಬಿಟ್ಕೊಡಲ್ಲ. ಇಡಿಯಟ್, ಸತ್ತಿರೋ ಹೆಣದ ಕೈಲು ಸತ್ಯನ ಬಾಯಿ ಬಿಡಿಸೋ ಚಾಣಾಕ್ಷ ಆ ಭರತ್. ಭೈರನಿಗೆ ಸ್ವಲ್ಪ ಪ್ರಜ್ಞೆ ಬಂದ್ರು ಆಸ್ಪತ್ರೆಯಲ್ಲಿರೋ ಕಾಳನ ತಂಗಿಗೆ ಎಚ್ಚರ ಆದ್ರೂ ನಮಗ ಆಪತ್ತಪ್ಪಿದ್ದಲ್ಲ.
ನಾಳೆ ಬೆಳಗ್ಗೆ ಆ ಎರಡು ಹೆಣಗಳು ಭರತ್ಗೆ ಭವ್ಯ ಸ್ವಾಗತನ ಕೊಡ್ಬೇಕು. ಲಕ್ಷ್ಮಿ ಮೆನ್ಸ್ ಆನ್ ಮಾಡಿ. ಕಾನ್ಸ್ಟೇಬಲ್ ಆಂಬ್ಯುಲೆನ್ಸ್ ಫೋನ್ ಮಾಡಿ. ಓಡಿ ನನ್ನ ಮಕ್ಕಳ, ಆ ಬೈರನ್ನ ಸಾಯಿಸ್ಬಿಟ್ ಬಂದ್ರು ಅಂತ ಹೇಳಿದ್ರೆ ಉಳಿಸ್ಬಿಟ್ ಬಂದಿದ್ದೀರಾ? ಅವನ್ನ ನಾವೇ ಸಾಯಿಸೋ ಪ್ರಯತ್ನ ಪಟ್ವಿ ಅಂತ ಗೊತ್ತಾದ್ರೆ ನಮ್ಮ ರಹಸ್ಯನೆಲ್ಲ ಅವನು ಅವ್ರಿಗೆ ಹೇಳ್ಬಿಡ್ತಾನೆ. ನಿಮ್ಮಂತ ಹೇಳಿ ನನ್ನ ಮಕ್ಕಳನ್ನ ನಂಬ್ಕೊಂಡ್ರೆ ಆ ಭರತ್ ಹೇಳ್ದಾಗೆ ನಾನು ಕಂಬಿ ಎಣಿಸೋದು ಖಂಡಿತ. ಆ ಬೈರನ್ನ ನಾನು ವಿಚಾರಿಸ್ಕೋತೀನಿ. ಆಂಬ್ಯುಲೆನ್ಸ್ ಫೋನ್ ಮಾಡು. ಹೌ ಇಸ್ ಹಿಸ್ ಕಂಡೀಷನ್ ಡಾಕ್ಟರ್? ಈಗ ಏನು ಹೇಳಕ್ಕಾಗಲ್ಲ ಸರ್. ಡಾಕ್ಟರ್, ಪ್ರಜ್ಞೆ ಯಾವಾಗ ಬರಬಹುದು? ಇನ್ನು ಎರಡು ಮೂರು ದಿವಸ ಆಗ್ಬೋದು ಸರ್. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಸ್ಟೇಷನ್ನಲ್ಲೇ ಕೊಲೆ ಮಾಡೋ ಪ್ರಯತ್ನ ಪಟ್ರು ಅಂದ್ರೆ ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಐ ಆಮ್ ಸಾರಿ ಸರ್. ನನಗೆ ಸ್ವಲ್ಪ ಕಾಲ ಅವಕಾಶ ಕೊಟ್ರೆ ಅಪರಾಧಿ ಯಾರು ಅಂತ ಆಧಾರ ಸಮೇತ ಪ್ರೂವ್ ಮಾಡ್ತೀನಿ. ಇಟ್ಸ್ ಆಲ್ ರೈಟ್. ಕಾನ್ಸ್ಟೇಬಲ್ಸ್, ಆ ವಾರ್ಡ್ ಒಳಗಡೆ ಯಾರನ್ನೂ ಅಲೋ ಮಾಡಬಾರ್ದು. ಬಿ ಅಲರ್ಟ್. ಯೆಸ್ ಸರ್. ಬಂದ್ಮೇಲೆ ನಮ್ಮೂರು ಜನಗಳ ಬುದ್ಧಿನೇ ಬದಲಾಯ್ತು ಕಣಯ್ಯ. ಏನ ಹೇಳಯ್ಯ, ಈ ನೈಟ್ ಡ್ಯೂಟಿ ಅಂತ ಇದೆಯಲ್ಲ, ಮಾಡಿ 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 ಬಹಳ ಬೇಜಾರಾಗೋದು ಕಣಯ್ಯ ನನಗಂತೂ. ಹೌದು ಕಣಯ್ಯ, ಡ್ಯೂಟಿ ಸರಿಯಾಗಿ ಮಾಡಿಲ್ಲ ಅಂದ್ರೆ. ಯಾರ್ ನೀವು?
ನನ್ನ ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು. ಇನ್ಸ್ಪೆಕ್ಟರ್ ಅಲ್ಲೇ ನಿಂತ್ಕೋ. ಇನ್ಸ್ಪೆಕ್ಟರ್, ಮತ್ತೆ ಹೇಳ್ತಾ ಇದ್ದೀನಿ, ಈ ನಿರಪರಾಧಿ ಮಗು ಕೊಲೆ ಕಾರಣ ನೀನೇ ಆಗ್ತೀಯ. ನಾನು ಹೇಳದನ್ನ ಮಾಡೇ ಮಾಡ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡಿ, ಪಾಪಿ ಬೆಟ್ಟಪ್ಪನ ಮಾತ್ರ ಬಿಡಬೇಡಿ. ಹೋಗಿ ಸಾರ್. ಹೋ 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 ಸಿಂಹ. ಈ ಪೆಟ್ಟಪ್ಪನ ಕೆಣಕದ್ರೆ ನಿನ್ ಹೆಂಡತಿ ಚಟ್ಟನ ಸಿದ್ಧ ಮಾಡಬೇಕಾಗತ್ತೆ. ಹುಷಾರ್ ಅರುಣ, ನಿನ್ನ ಗಂಡನಿಗೆ ಮಂಡಾಟ ಮಾಡಬೇಡ ಅಂತ ಹೇಳು. ನನ್ನ ಗಂಡನ ಆದರ್ಶನ ಶಾಶ್ವತ್ವ ನಿಲ್ಸಕ್ಕೋಸ್ಕರ ನನ್ನ ಆಯಸ್ನೇ ಧಾರೆ ಎರೆಯೋಕ್ ಸಿದ್ಧ.
ಒಂದೇ ಸಲ ನಿನ್ ಜೀವ ತೆಗೆದ್ಬಿಟ್ರೆ ಜನ ಬೇಗ ಮರ್ತು ಹೋಗ್ತಾರೆ. ಅಪರಾಧ ಮಾಡೋಕ್ ಪ್ರಯತ್ನ ಪಡೋ ಎಲ್ಲರಿಗೂ ಜೀವ ಶವ ಆಗಿರೋ ಬೆಟ್ಟಪ್ಪ ಜ್ಞಾಪಕಕ್ಕೆ ಬರಬೇಕು. ದೇಶ ದ್ರೋಹಿಗಳಿಗೆ ನೀನೊಂದು ಶಾಸನವಾಗಿರಬೇಕು. ಕೀಲ್ಗಳನ್ನ ಕಳ್ಕೊಂಡಿರೋ ನೀನು ಕೊಳಿತಾ ಕೊರಗ್ತಾ ನಿಧಾನವಾಗಿ ಸಾಯ್ಬೇಕು. ವೆಲ್ಡನ್ ವೆಲ್ಡನ್ ಮಿಸ್ಟರ್ ಭರತ್, ಕಂಗ್ರಾಚುಲೇಷನ್ಸ್. ಕಾನೂನನ್ನ ತನ್ನ ಕಾಲು ಕೈಗೆ ಸಿಕ್ಕಿಸ್ಕೊಂಡು ತುಳಿತಿದ್ದ ಬೆಟ್ಟಪ್ಪನ್ನ ರೆಡ್ ಹ್ಯಾಂಡ್ ಆಗಿಡಿದು ಅಂತಿಮ ವಿಜಯ ಕಾನೂನಿಗೆ ಅಂತ ನಿರೂಪಿಸಿ ನಮ್ಮ ಡಿಪಾರ್ಟ್ಮೆಂಟ್ ನ ಘನತೆ ಗೌರವ ಕಾಪಾಡಿದ್ದೆ. ಯು ಹ್ಯಾವ್ ಕ್ರಿಯೇಟೆಡ್ ಅ ರೆಕಾರ್ಡ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಭರತ್ ತಗೊಳ್ಳಿ. ಏನ್ ಸರ್? ನಿಮ್ಮನ್ನ ಮೈಸೂರು ಟ್ರಾನ್ಸ್ಫರ್ ಮಾಡಿದೆ. ಏನ್ ಸರ್ ಇದು ಅನ್ಯಾಯ? ಬೆಟ್ಟಪ್ಪನಂತ ದ್ರೋಹಿಗಳ ಬಿರುಗಾಳಿಗೆ ಸಿಕ್ಕಿ ತತ್ತರಿಸ್ತಾ ಇದ್ದ ನಮ್ಮೂರನ್ನ ಈಗ ಪ್ರಶಾಂತವಾಗಿ ಮಾಡಿದ್ದಾರೆ ನಮ್ಮಣ್ಣ ಭರತ್ ಅವರು. ಅಂಥದ್ರಲ್ಲಿ ಇಂಥ ಒಳ್ಳೆ ಆಫೀಸರ್ನ ಕಳ್ಕೊಳ್ಳಕ್ಕೆ ನಾವಿಷ್ಟಪಡೋದಿಲ್ಲ. ಹೇಗಾದ್ರೂ ಮಾಡಿ ದಯವಿಟ್ಟು ಯಾರನ್ನ ವಾಪಸ್ ತಗೊಳ್ಳಿ. ಅನು, ನಿನ್ನ ಅಭಿಪ್ರಾಯ ಸರಿಯಲ್ಲ. ಇನ್ಸ್ಪೆಕ್ಟರ್ ಭರತ್ ಅವರ ಕಾರ್ಯವ್ಯಾಪ್ತಿ ಈ ಊರಿಗಷ್ಟೇ ಸೀಮಿತವಾಗಿರಬಾರದು. ಅವರು ನಮ್ಮ ದೇಶದ ಆಸ್ತಿ. ಬೆಟ್ಟಪ್ಪನಂತವ್ರು ಬೇಕಾದಷ್ಟು ಜನ ವಿಷ ಜಂತುಗಳಾಗಿ ಹರಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಸದೆ ಬಡಿಲೇಬೇಕಾದ್ರೆ ಇನ್ಸ್ಪೆಕ್ಟರ್ ಭರತ್ ಅವ್ರನ್ನ ನಾವು ಹಾರ್ದಿಕವಾಗಿ ಬೀಳ್ಕೊಡ್ಲೇಬೇಕು. ನೀವೇನ್ ಹೇಳ್ತೀರಿ ಮಿಸ್ಟರ್ ಭರತ್? ಈ ಆರ್ಡರ್ನ ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ ಸರ್. ನನಗಿರೋದಂದ್ರೆ ನನ್ನ ಸೂಟ್ ಕೇಸ್, ನನ್ನ ಹೆಂಡತಿ, ಅಂಡ್ ಆಫ್ ಕೋರ್ಸ್ ನನ್ನ ಮಗಳ ನೆನಪುಗಳು ಮಾತ್ರ. ಸರ್, ಕರ್ತವ್ಯಕ್ಕೋಸ್ಕರ ಎಲ್ಲಿ ಹೋಗೋಕ್ಕೂ ಸಿದ್ಧ, ಯಾವ ಸಮಯದಲ್ಲಿ ಪ್ರಾಣ ಬಿಡಕ್ಕೂ ಸಿದ್ಧ. ಇಟ್ಸ್ ಮೈ ಡ್ಯೂಟಿ ಸರ್.